Shri 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 Nityananda Saraswati Mahaguru Namaha Adi Bhagavo Brahma Hannanne bhashadalli ardha agittu ardha mukkal agittu ale evam saha evam vishishtaha vishwavaraha yasoktihi dvarihi shabdaji stholan vishyan bhungte iti sthola bhuk adava kalva ودي ملبد الدواراني جزء هذا يقول مشي مخان ما كه بنتش كرمينديا بنتش جانينديا بنتش برانا بانا ديولو مناسو بديه أهنكارا إستو إذا حتم بتو إذا مخدن ترو مخاني ومخاني نو ملبد الدواراني أريوه كدوارا أني كلوه شاكشا دريد دوارا إنه أريوه أنت هندية كه أبكار مارو أنت إنه برانا بانا ديو نيرا غريو دوار والده هودره أريوه جانينديا متبو ಅದು ಕರ್ಮೇಂದ್ರಿಯಿಂದ ನಾವು ಗೊತ್ತಾಗುತ್ತೆ ಇದು ನಾವು ಮಾಡಬಾರ್ದು ಗೊತ್ತಾಯ್ತು ಇದು ಮಾಡೋ ಅಭ್ಯಾಸ ಇದೆ ಇದು ಗೊತ್ತಾಯ್ತು ಅಂತ ಅಂತೀವಲ್ಲ ಆ ಅರ್ಥ ಇಟ್ಕೊಂಡು ಹೇಳಿದಾಗ ಅಷ್ಟೇ ನಂಗೆ ಅಡುಗೆ ಮಾಡೋದು ಬರುತ್ತೆ ಅಡುಗೆ ಮಾಡೋ ಕರ್ಮೇಂದ್ರಿಯಿಂದ ಅದು ಕೂಡ ಜ್ಞಾನೇಂದ್ರಿಯ ಸೇರಿರ್ತಾನ ಕರ್ಮೇಂದ್ರಿಯ ಆಗೋದು ಅದು ನನಗೆ ನನಗೆ ಈ ಮಾಡಿ ಈ ಕೆಲಸ ಮಾಡೋ ಅಭ್ಯಾಸ ಇದೆ ಗೊತ್ತಿದೆಪ್ಪ ಅದ್ರ ಬಗ್ಗೆ ಅಂತೀವಲ್ಲ ಆ ತರಹ ಮರ ಹತ್ತಕ್ಕೆ ಬರುತ್ತೆ ಅದು ಕರ್ಮೇಂದ್ರಿಯಿಂದ ಅದು ಕೂಡ أريد أن نقول يجوك برتة، سيكل هذي برتة، كرمين دي جاپارا هذا كورا، أدنى مو أريد كي تقول تيجي نوهاردلي. واتو إذا كده هكيلا غشتة أرسه هردو أشتملو أريد أقعد تين أغلبها تاثرة إلا. إشتري رودو من شنيك. أريد كده إذا. لا أنت كلام. من الشتاني. ما كونترو وندونترو. يا هذا أريد وند ياودر دو الله. أتمنى أريد هو. أتمنى أريد كريارو كوا الله. आत्मा अरिव अरिव स्वरूप आकाश है के हकीकत में हार सकते हैं इंद्रा अजय नंढे दबलो हकीकत दो आकाश है इरोद ले हारत हुआ आगे अरिसुकोंडा प्रपंच तक रहें इंद्र आत्मा हरिता ने इंद्र अरिसुकोंडे होर तो आत्मा अरिव वंद क्रिया अल्लाह और विशेष अल्लाह व्यापार वाला तो अस्तित्व मात्र संदाज है इन्हों इधर कल्पित वाद दून ताद में रहे याद हो प्रपंच द्विता अरे हरिता ने इन्हों दुगुड़ा गाउन में ಒಟ್ಟು ಏವಂ ವಿಶಿಷ್ಟಃ ಸಹ ಈ ರೀತಿ 19 ಮುಖಗಳನ್ನು ಕೂಡಿಕೊಂಡಂತಹ ವಿಶ್ವಾಮಿತ್ರನು ಮೇಲೆ ಹೇಳಿದ ದ್ವಾರಗಳನ್ನು ಯಥೋಕ್ತೈಹಿ ದ್ವಾರೈಹಿ ಇಂದ ಮೇಲೆ ಹೇಳಿದ 19 ದ್ವಾರಗಳಿಂದ ಶಬ್ದಾದೀನ್ ಶಬ್ದ ಸ್ಪರ್ಶ ವಿಷಯ ಇತ್ಯಾದಿ ಸ್ಥೂಲ ವಿಷಯಗಳನ್ನು ಅರಿತಾನೆ ಅಂತ ಇದು ಹೆಚ್ಚು ದೃಷ್ಟಿಯಿಂದ ನೋಡಿ ಅಲ್ಲೂ ಸ್ವಪ್ನದಲ್ಲಿದ್ದಾಗ ಸ್ಥೂಲ ಅರಿಕೆಯಿಂದ ಎಂತ್ಕೊಂಡಿರ್ತಾರೆ ಸ್ವಪ್ನವನ್ನು ಜಾಗೃತ ದೃಷ್ಟಿಯಿಂದ ನೋಡೋದು ಒಂದು ಕ್ರಮ ಇದೆಯಲ್ಲ ಹಾಗಾಗಿ ಅಲ್ಲಿ ವಾಸನಾಮಯವಾದ ಪ್ರಪಂಚ ನಡೀತಾ ಇರ್ತಾನೆ ಅಂತ ಅದನ್ನು ಅದು ಸೂಕ್ಷ್ಮವಾದದ್ದು ವಿಂಗಡವಾದದ್ದು ಅಂತ ಅನ್ಕೊಂಡು ಇದು ಸ್ಥೂಲ ನೇರಾಗಿ ದಪ್ಪ ಕಂಬ ಮುಡ್ತಾನೆ ಮಾವಿನ ಹಣ್ಣು ಮುಡ್ತಾನೆ ತಿಂತಾನೆ ಕುಡಿತಾನೆ ವ್ಯಕ್ತಿ ಮುಡ್ತಾನೆ ಅಲ್ಲೆಲ್ಲ ಮುಡ್ದ ಹಾಗೆ ನೋಡ ಹಾಗೆ ಕೇಳ ಹಾಗೆ ಅಂತ ಇಲ್ಲಿಂದ ಇದು ಅದೇ ತರ ಗೊತ್ತಾಗಲೇ ಜ್ಞಾನ ಹಾಗಲ್ಲ ಎರಡೂ ಆತ್ಮಲಿಲ್ಲ ಎರಡೂ ಆತ್ಮ ಕಲ್ಪಿತವಾಗಿದೆ ಆತ್ಮನೊಬ್ಬನೇ ಸತ್ಯ ಅನ್ನೋದು ಜ್ಞಾನ ಇದು ಸ್ವಪ್ನಕ್ಕೆ ಕಾಣ್ತಾ ಇರೋದು ಜ್ಞಾನ ಅಲ್ಲ ಖಂಡಿತ ಅಲ್ಲ ಏನದು ಅದು ಒಂದು ವಿವೇಕ ಆತ್ಮರನ್ನ ಕಂಡುಕೊಳ್ಳೋಕೆ ಒಂದು ಇದಷ್ಟೇ ಇದು ಅದರಂತೆ ಇದು ಅಂಟ್ಕೊಳ್ಳದೆ ಇರೋದಕ್ಕೂ ಇದು ಅಭಿಮಾನ ಪಡ್ಕೊಳ್ಳದೆ ಇರೋಕ್ಕೂ ಒಂದು ಸಾಧನೆ ಹೊರತು ಆತ್ಮಸ್ವರೂಪ ವಾಕ್ಯದಿಂದ ಆತ್ಮಸ್ವರೂಪ ನಿಶ್ಚಯ ಮಾಡ್ಕೊಳ್ಳದೆ ಜ್ಞಾನವೇ ಹೊರತು ಅವಸ್ಥಾತ್ಮಕ್ಕೆ ನಾನು ಬೇರೆ ಆಗಿದ್ದೀನಿ ಅವಸ್ಥಾತ್ಮೆ ಬಂದು ಹೋಗ್ತಾ ಇದೆ ಆದ್ರಿಂದ ನಾನು ಬೇರೆ ಆಗಿರ್ಬೇಕು ಅನ್ನೋ ಜ್ಞಾನ ಅಲ್ಲ ಸಾಕ್ಷಿಯಾಗಿರೋ ಆತ್ಮನೇ ಆಗಿದ್ದೀನಿ ತಿಳ್ಕೊಳ್ಳೋದು ಜ್ಞಾನ ಅದು ಅವಸ್ಥಾತ್ಮ ಯಾರು ಕಲ್ಪಿತ ಅಂತ ಆಗ್ಬೇಕು ಅವಸ್ಥಾತ್ಮ ಯಾರು ಇಲ್ಲ ಅದು ಉಪಾಯ ಅಷ್ಟೇ ಇದು ಆತ್ಮರೊಬ್ಬನೇ ಸತ್ಯ ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅದು ತನ್ನ ಪರಮಾರ್ಥ ತಾನೇ ಆಗಿದೆ ಅಂತ ಅವಸ್ಥೆಗಿಂತ ಬೇರೆ ನಾನೊಬ್ಬ ಇದೀನೋ ಜ್ಞಾನ ಅಲ್ಲ ಬೇರೆ ಅನ್ನೋದು ಅದು ದ್ವೈತ ಆಗ್ಬಿಡುತ್ತದೋ ಇನ್ನೊಂದು ಉಳಿಬಾರ್ದು ಇನ್ನೊಂದು ಇಲ್ಲದ ಏಕಮೇವ ದ್ವಿತೀಯವಾದ ಸ್ವರೂಪವಾದ ಪರಮಾತ್ಮನೇ ತಾನು ಅಂತ ನಿಶ್ಚಯವಾಗೋದು ಹಾಗಾದ್ರಿಂದ ಈ ಈ ರೀತಿ ಕೂಡಿಕೊಂಡಂತಹ ವೈಶ್ವಾನರನು ಮೇಲೆ ಹೇಳಿದಂತಹ 19 ದ್ವಾರಗಳಿಂದ ಶಬ್ದಾದಿಗಳನ್ನ ಸ್ಥೂಲವಾದ ಶಬ್ದಾದಿಗಳನ್ನ ಅನುಭವಿಸ್ತಾನೆ ತಿಳ್ಕೊಳ್ತಾನೆ ಅದನ್ನು ಅವನಿಗೆ ಸ್ಥೂಲ ಭುಕು ಅಂತ ಅಂದರು. ವಿಶೇಷ ಇವಾಗ ವೈಶ್ವಾನರ ಅವನ ಪದಕ್ಕೆ ಎರಡು ಅರ್ಥ ಮಾಡ್ತಾರೆ. ಸೂತ್ರ ಭಾಷೆಯಲ್ಲಿ ಇನ್ನೊಂದು ಅರ್ಥ ಮಾಡಿದ್ದಾರೆ. ಇಲ್ಲಿ ಎರಡು ಅರ್ಥ ಯಾವುದು? ವಿಶ್ವೇಶಾಂ ನರಾಣಾಂ ಅನೇಕಧ ನಯನಾತ್ वैश्वानरः विशेषामिति सर्वेषाम् सर्वेषाम् नराणाम् अनेकधा इति अनेकप्रकारेण इत्युक्ते ಒಯ್ಯೋದು ಶಬ್ದಕ್ಕೆ ಅರ್ಥ ಯಾರ್ಯಾರು ಏನೇನು ಕರ್ಮ ಮಾಡಿದ್ರು ಅಗ್ನಿಹೋತ್ರ ಕರ್ಮ ಮಾಡಿದವ್ರನ್ನ ಸ್ವರ್ಗಕ್ಕೆ ಒಯ್ಯೋದು ಬ್ರಹ್ಮತ್ಯಾದಿ ಮಾಡಿದವ್ರನ್ನ ಅಧೋಗತಿಗೆ ಒಯ್ಯೋದು ಅವನ ಅಧ್ಯಕ್ಷತೆಯಲ್ಲಿ ನಡೆಯೋದನ್ನೇ ಒಯ್ತಾನೆ ಅಂತ ಅಲ್ಲಿ ಒಯ್ಯೋದು ಅಂದ್ರೆ ಇದೇನು ಹಿಂದಿನ ಕಾಲದಲ್ಲಿ ಹೊತ್ಕೊಂಡು ಹೋಗ್ತಿದ್ದಲ್ಲ ಅಥವಾ ಕೈದಾರದಲ್ಲಿ ಹೊತ್ಕೊಂಡು ಹೋಗ್ತಾರಲ್ಲ ಹಾಗೆ ಪರಮಾತ್ಮ ಹೊತ್ಕೊಂಡು ಹೋಗ್ತಾನೆ ಕ್ರಿಯೆ ಇಲ್ಲ ನೀ ಪ್ರಾಪಣೆನೇ ಅಲ್ವಾ ಹೌದು ನೀ ಪ್ರಾಪಣೆ ಅದು ಮುಟ್ಸೋದು ಒಯ್ಯೋದು ಅವನ ಅರಿವಿಗೆ ವಿಷಯವಾಗಿ ಅದೆಲ್ಲ ಆಗತ್ತೆ ಅವನ ಅಧ್ಯಕ್ಷತೆಯಲ್ಲಿ ಈ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಇದೆಲ್ಲ ಅದೇ ಅಧ್ಯಕ್ಷತಾ ಮಾತ್ರದಿಂದಲೇ ಎಲ್ಲ ಆಗೋದನ್ನೇ ಅವ್ನು ಮಾಡ್ತಾನೆ ಒಯ್ತಾನೆ ತಗೊಂಡೋಗ್ತಾನೆ ಅಂತ ಆ ರೀತಿ ಆರೋಪಿತ ಕರ್ತೃತ್ವ. ಹಾಗಾಗಿ ಮೊನ್ನೆ ಹೇಳ್ಬೇಕಾದ್ರೆ ಮಾಂಡೂಕ್ಯವನ್ನು ಸೂತ್ರ ಭಾಷೆಯಲ್ಲಿ ಪರಾಮರ್ಶೆ ಮಾಡಿಲ್ಲ ಅಂತಂದ್ರೆ ಅಲ್ವಾ ಸೂತ್ರ ಭಾಷೆಯಲ್ಲಿ ಮಾಂಡೂಕ್ಯ ಮಂತ್ರವನ್ನ ಕಾರಿಕೆ ಮಾಡಿದ್ದಾರೆ ವೈಶ್ವಾನರ ಪದ ಇಲ್ಲಿಂದ ಏನಲ್ಲ ಚಾಮರಾಜ ಅಲ್ಲೇ ಚರ್ಚೆ ಅದು ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ವೈಶ್ವಾನರ ಅಂದ್ರೆ ಯಾರು ಜಾಠರಾಜ್ಞ ಭೂತಾಜ್ಞ ದೇವತಾಜ್ಞ ಪರಮಾತ್ಮನ ಅಂತ ವೈಶ್ವಾನರಸ್ಯ ಸಮತೋಸ್ಯ ಮರಾಜಾಹಿಕಂ ಭುವನಾನಾಮಭಿಶ್ರೀ ಆ ವಾಕ್ಯ ಕೊಟ್ಟಿದ್ದಾರೆ ಭಾಷೆಗಳಲ್ಲಿ ದೇವತಾಯನಕ್ಕೆ ಪ್ರಭಾಪೀಭೂತ ಯಾರು ಮಾಂಡಕ್ಯ ಒಪ್ಕೊಂಡಿಲ್ಲ ಅದನ್ನ ಅದು ಭಾಷ್ಯಕಾರರು ಆ ಸ್ವಾಮಿಗಳನ್ನ ಕ್ವಶನ್ ಹಾಕಬಿಟ್ಟಿದೆ ಅದನ್ನ ಪ್ರಭಾಪೀಭೂತ ಮಾಂಡುಕ್ಯದ್ದು ಅಂತ ಇದು ಮಾಡಿಲ್ಲ ಅದು ಶ್ರುತಿಯಾಗಿ ತಗೊಂಡು ಇಲ್ಲ ಪ್ರಭಾಪೀಭೂತ ವಾಕ್ಯ ತಗೊಂಡ್ಬಿಟ್ಟಿದ್ದಾರೆ ಹೊರತು ಈ ಶ್ರುತಿ ಹೇಗೆ ಬಂದಿಲ್ಲ ಬರ್ತಿದ್ದಾರು ಇದು ಶ್ರುತಿ ಹೇಗೆ ಬರ್ತಿದ್ದೆ ಸ್ವಾಮಿಗಳು ಅವಾಗ ಮಾಂಡುಕ್ಯ ಕೊಟ್ಬಿಡ್ತಿದ್ರು ಪ್ರಭಾಪೀಭೂತ ಸುಮ್ಮನೆ ಒಂದು ವಾಕ್ಯ ಬರ್ಬಿಟ್ಟಿದ್ದಾರೆ ಹಾಗಾಗಿ ಮಾಂಡುಕ್ಯ ಉಲ್ಲೇಖ ಶ್ರುತಿ ಉಲ್ಲೇಖ ಅಲ್ಲ ಕಾರಿಕೆ ಇದೆ ಗೌಡಪಾದ ಕಾರಿಕೆಯನ್ನ ವೇದಾಂತ ವೃದ್ಧಾ ಸಂಪ್ರದಾಯ ವಿಧಾಹು ಅಂತ ತಗೊಂಡು ಕಾರಿಕೆ ಕೊಟ್ಟಿದ್ದಾರೆ ಮಾಂಡವಿಕೆ 12 ಮಂತ್ರದಲ್ಲಿ ಒಂದು ಮಂತ್ರ ಉಲ್ಲೇಖವೂ ಇಲ್ಲ ಯಾವ ಪ್ರಸ್ತಾವ ಯಶೋಭಿಸೂ ಇಲ್ಲ ಬೃಹದಾನಕ ಚಾಂದು ಎಲ್ಲೂ ಕೊಟ್ಟಿಲ್ಲ ಮಾಂಡವಿಕೆ ಅರ್ವಾಚೀರ ಬೇರೆ ಈ ರೀತಿಯೆಲ್ಲ ಅದು ಮಾಂಡವಿಕೆ ಬಗ್ಗೆ ತಪ್ಪು ಕಲ್ಪನೆ ವಿಷಯದಲ್ಲೂ ತಪ್ಪು ಕಲ್ಪನೆ ಉಪನಿಷತ್ ಗ್ರಂಥದಲ್ಲೂ ತಪ್ಪು ಕಲ್ಪನೆ ಕರ್ತೃಗಳಲ್ಲೂ ತಪ್ಪು ಕಲ್ಪನೆ ಎಲ್ಲ ತಪ್ಪು ಕಲ್ಪನೆ ಗೌಡಪಾದ ವಿಷಯದಲ್ಲೂ ತಪ್ಪು ಕಲ್ಪನೆ ಪ್ರಚ್ಛನ್ನ ಬೌದ್ಧರು ಅಂತ ಗೌಡಪಾದರನ್ನ ವಿಶೇಷಾಂ ಅಂದ್ರೆ ಸರ್ವೇಷಾಂ ನರಾಣಾಂ ಅನೇಕ ಧಾ ಶಬ್ದ ಪ್ರಕಾರ ವಚನ ಅನೇಕ ಪ್ರಕಾರೇಣ ಬ್ರಹ್ಮಾದಿ ಸ್ಥಾವರ ಅಂತ ಎಲ್ಲಾ ಗತಿಯೂ ಇವ ಆತ್ಮನ ಅರಿವಿಗೆ ಚೈತನ್ಯ ಸ್ವರೂಪನಾದ ಆತ್ಮನ ಅರಿವು ವಿಷಯವಾಗಿಯೇ ನಡೆಯೋದ್ರಿಂದ ಇವನು ವೈಶ್ವಾನರ ನಯನಾಥ್ ವೈಶ್ವಾನರ ಅಂದರು ಯದ್ವಾ ವಿಶ್ವಶ್ಚಾಸೋದರಶ್ಚಾಯಿತಿ ವಿಶ್ವಾನರ ವಿಶ್ವವೂ ಆಗಿದ್ದಾನೆ ನರನೂ ಇದೆ ನರಾಕಾರ ನರಾಕಾರ ಭೂಪಾದು ಯಸ್ಯ ನಭಿರ್ವ್ಯಜ ಸುರಶ್ಚಂದ್ರ ಸೂರ್ಯ ಪರಮಾತ್ಮನೇ ಆ ರೂಪದ ಇದ್ದಾನೆ ವಿರಾಟ್ ಪುರುಷನಾಗ್ಲಿ ಹಿರಣ್ಯ ಗರ್ಭನಾಗ್ಲಿ ವಸ್ತುತಃ ಪರಮಾತ್ಮನೇ ಬೇರೆ ಅಲ್ಲ ಉಪಾಸನೆಯಿಂದ ಬೇರೆ ಎಂತೆ ನಾವು ಅನ್ಕೋತೀವಿ ಹೊರತು ಯಾವ ದೇವತೆಯು ಹಾಗೆ ವಿವೇಕಾನಂದರಿಗೆ ಒಂದು ತಲೆ ಕೆಟ್ಟೋಗಿದೆ ಈ ಶಂಕರಾಚಾರ್ಯರು ಯಾರ ಶುಷ್ಕ ಜ್ಞಾನ ಪರವಾಗಿದ್ದಾರೆ ಸೂತ್ರ ಭಾಷೆಯಲ್ಲಿ ಯಾವ ಜಾಗದಲ್ಲೂ ಆ ದೇವತೆಗೆ ಒಪ್ಪಿಕೊಂಡಿಲ್ಲ ಈ ವೈಶ್ವಾನರನು ಪರಮಾತ್ಮನೇ ಆಕಾಶವೂ ಪರಮಾತ್ಮನೆ ಪ್ರಾಣವೂ ಪರಮಾತ್ಮ ಎಲ್ಲ ಪರಮಾತ್ಮ 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 ಅನ್ಕೊಂಡು ಅವ್ರ ತಲೆ ತುಂಬಿಕೊಂಡಿದ್ದಾರೆ ಎಲ್ಲ ಪರಮಾತ್ಮ ಅಂತ ಅದನ್ನೆಲ್ಲರೂ ಹೇಳ್ತಾ ಇದ್ದಾರೆ ಅಂತ ಆ ಸ್ವಾಮಿ ಟೆಕ್ಲು ಕೊಟ್ಟರು ಸ್ವಾಮಿಗಳಿಗೆ ಈ ಮೀಮಾಂಸಾ ನ್ಯಾಯ ಗೊತ್ತಿರೋದ್ರಿಂದ ಪಾಪ ಅವರು ಹೇಳಿದ್ದಾರೆ ಅದೇನು ತಪ್ಪಿಲ್ಲ ಅವ್ರದ್ದು ಅಜ್ಞಾನ ಇರೋದು ಏನ್ ಹೇಳ್ತಾರೆ ಏನ್ ಮಾಡಕ್ಕಾಗತ್ತೆ ಅಂತ ಗೌರವ ಆಚಾರ್ಯರಿಗೆ ಈ ಶ್ರುತಿ ಲಿಂಗ ಇದೆಯಲ್ಲ ಅದು ಮುಖ್ಯ ಇಲ್ಲಿ ಯಾವ್ದಾದ್ರು ಇವಾಗ ಆದಿತ್ಯೋ ಬ್ರಹ್ಮೇತ್ಯಾದೇಶ ಇತ್ಯಾದಿ ಪರಮಾತ್ಮನೇ ಆದಿದಾನೆ ಬಸ್ಸೋದು ಅವ್ರು ಹೇಳಕ್ ಹೋಗ್ಲಿಲ್ಲ ಅಲ್ಲಿ ಇಲ್ಲಿ ಆಯ್ತಾ ಅಂದ್ರೆ ಪರಮಾತ್ಮನ ದೇವತೆಯ ಹಾಗೆ ಚರ್ಚೆ ಮಾಡಕ್ ಹೋಗ್ಲಿಲ್ಲ ಆದ್ರೆ ಯಾವ್ದಾದ್ರು ಸರ್ವಾಣಿ ವಾಯು ಭೂತಾನಿ ಆಕಾಶಾದಿ ಉತ್ಪದ್ಯಂತೆ ಸರ್ವಾಣಿ ವಾಯುವಾನಿ ಪ್ರಾಣ ಬಿಜ್ಜುಹದಿ ಆ ಸರ್ವಾಣಿ ವಾಯು ಲಿಂಗ ಇದೆಯಲ್ಲ ಅದು ಸಂಕೋಚವಿಲ್ಲದೆ ಅದಕ್ಕೆ ಅರ್ಥ ಮಾಡಿದ್ರೆ ಅದು ಪರಮಾತ್ಮನಿಗೆ ಹೊಂದೋದು ಶಂಕರಾಚಾರ್ಯ ಏನ್ ಮಾಡ್ತಾರೆ ಬಾಲಯನ್ ಸೂತ್ರ ಮಾಡೋದಕ್ಕೆ ಅಲ್ಲ ಬಾದಾಯನ ಸೂತ್ರಕ್ಕೆ ಹಾಗೆ ಅರ್ಥ ಅಂತ ಏನ್ ಸೂತ್ರ ಗೊತ್ತಾಗಲ್ಲಪ್ಪ ಸೂತ್ರದಲ್ಲಿ ಚಮಸವಾದ ವಿಷಯ ಏನಾದ್ರು ಮಾಡ್ಕೋ ಈ ಚಮಸದ ವಿಷಯ ಏನಂತ ಯಾವ ವಿಷಯ ಸೂತ್ರದಲ್ಲಿ ಅದು ಒಂದು ಪರಂಪರೆಯ ಹೊರತು ಸೂತ್ರ ಅರ್ಥ ಮಾಡ್ಕೊಂಡವನ ಪರಂಪರೆ ಆಚಾರ್ಯ ಬಂದವರೇ ಹೊರತು ಅದು ಮಡಕಿದ್ದ ಹಾಗೆ ಮಡಕೆ ಹೇಗೆ ಗುರುತಿ ಜ್ಞಾಪಕೋ ಅಷ್ಟೇ ಹೊರತು ಸೂತ್ರ ಅನ್ನೋದು ಕಲ್ಚಿಟ್ಟು ಸೂತ್ರದಲ್ಲಿ ವ್ಯಾಕರಣ ಸೂತ್ರ ಅಷ್ಟು ಕಟ್ಟುಬದ್ಧವಾಗಿಲ್ಲ ವೇದಾಂತ ಸೂತ್ರ ಅಲ್ಪಾಕ್ಷರ ವಸಂದಿಗ್ಧಂ ಸಾರವದ್ ವಿಶ್ವತೋಮುಖಂತಿಯನ್ನು ಸೂತ್ರಕ್ಕೆ ಲಕ್ಷಣ ಹೇಳ್ತಾರೆ ಆ ಲಕ್ಷಣ ವೇದಾಂತ ಸೂತ್ರಕ್ಕಿಲ್ಲ ಆದರೆ ಬಹಳ ಗೌರವದಿಂದ ಒಂದು ಕಡೆದು ಚಕಾರ ಚುಕಾರ ಮಾತಾಡದೇ ಶಂಕರಾಚಾರ್ಯರು ಅದ್ಭುತವಾದಂತಹ ವಿವರಣೆ ಕೊಟ್ಟಿದ್ದಾರೆ. ಆಸರೆ ಅದನ್ನು ಸ್ವಾಮಿ ಕೊಟ್ಟಿರೋದು. ಅದು ಸ್ವಾಮಿಗಳು ಮಂಡೂಕ್ಯ ಆಗೋದು ಶ್ರುತಿ ಅಂತ ಹೇಳಿ ಅದನ್ನು ವಾಕ್ಯವನ್ನು ಒಂದು ಪರಿಷತ್ತನ್ನ ಬೇರೆಯಾಗಿಯೂ ಕಾರಿಕೆಯನ್ನು ಬೇರೆಯಾಗಿಯೂ ಸುರೇಶಾಚಾರ್ಯ ಕೊಟ್ಟಿದ್ದಾರೆ. ಕಾರಿಕೆಯನ್ನು ಸಂಪ್ರದಾಯ ವಿಧ ಶಂಕರಾಚಾರ್ಯ ಕೊಟ್ಟಿದ್ದಾರೆ. ಆದರೆ ಶಂಕರಾಚಾರ್ಯಗಾಗಲಿ ಸುರೇಶಾಚಾರ್ಯಗಾಗಲಿ ಈ ರೀತಿ ಎಲ್ಲವೂ ಗೌಡಪಾದ ಕೃತಿ ಅಂತಾಗಲಿ ಎಲ್ಲವೂ ಪರಿಷತ್ತು ಅಂತಾಗಲಿ ಆ ರೀತಿ ಅಭಿಪ್ರಾಯ ಇರಲಿಲ್ಲ. ಶ್ರುತಿ ಬೇರೆ ಇಟ್ಕೊಂಡಿದ್ರು, 12 ಮಂತ್ರ ಶ್ರುತಿ, ಈ ಬಾಕಿದೆಲ್ಲ ಕಾರಿಕೆ ಅಂತ ಇಟ್ಕೊಂಡಿದ್ರು. ಈಗಲೂ ಸಂಪ್ರದಾಯ ಹಾಗೆ ಇರೋದು. ಈ ಮಧ್ಯದಲ್ಲಿ ಬಂದಂತೆ ಕೆಲವು ಆಧುನಿಕ ವಿದ್ವಾಂಸರು ನಾವು ವಿಮರ್ಶಕರು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಕೊಂಡಿದ್ದಾರೆ. ಅದು ಪಾಶ್ಚಾತ್ಯ ವಿದ್ವಾಂಸರ ಪ್ರಭಾವ ಭಾರಿ ಬಿದ್ದಿದೆ ಇವ್ರ ಮೇಲೆ. ಅವ್ರ ಪ್ರಭಾವದಿಂದ ಇವ್ರು ಹೀಗೆ ಅರ್ಥ ಮಾಡ್ತೀನಿ ಅಂತ ಹೋಗೋದು, ತಪ್ಪರ್ಥ ಮಾಡೋದು. ವಿಶ್ವಶ್ಚಾಸು ವಿಶ್ವಾತ್ಮನೂ ಆಗಿದ್ದಾನೆ, ವಿಶ್ವರೂಪದವನು ಆಗಿದ್ದಾನೆ, ನರಾಕಾರವಾಗಿ ನರರೂಪದವನು ಆಗಿದ್ದಾನೆ ಅಂತ. ಅದು ನರತ್ವವನ್ನು ತಂದಿರೋದು ಉಪಾಸನೆಗೆ ಅನುಕೂಲವಾಗಲಿ ಅಂತ ಹೇಳಿ ವಿವೇಕಾನಂದರು. ಎಮ್ಮೆಗೆ ಪರಮಾತ್ಮನ ಕಲ್ಪನೆ ಕೊಟ್ಟು ದೊಡ್ಡ ಎಮ್ಮೆ ಕಲ್ಪನೆ ಮಾಡುತ್ತೆ, ಕತ್ತೆಗೆ ಪರಮಾತ್ಮ ಕಲ್ಪನೆ ಕೊಟ್ಟು ದೊಡ್ಡ ಕತ್ತೆ ಕಲ್ಪನೆ ಮಾಡುತ್ತೆ. ಹಾಗೆ ಮನುಷ್ಯನಿಗೆ ಪರಮಾತ್ಮ ಕಲ್ಪನೆ ಕೊಟ್ಟು ದೊಡ್ಡ ಮನುಷ್ಯ ಕಲ್ಪನೆ ಮಾಡ್ಕೊಳ್ತಾನೆ. ಅದು ಹಾಗೆ ತನ್ನಂಗೆ ಸಂಸಾರಿಯಾಗಿ ಕಲ್ಪನೆ ಮಾಡ್ಕೊಳ್ತಾನೆ ಅಂತ ಉಂಟು. ವಿಶ್ವವೂ ಆಗಿದ್ದಾನೆ, ನರವೂ ಆಗಿದ್ದಾನೆ. ಅದನ್ನ ವಿಶ್ವಾನರ ವಿಶ್ವಾನರೇವ ವೈಶ್ವಾನರ ಸ್ವಾರ್ಥೆ ತ್ಯಜಿತ ಅನನ್ಯಾರ್ಥ ಇಲ್ಲ ಇದರಲ್ಲಿ, ಅದು ಸೂಚ ಭಾಷೆಯಲ್ಲಿದೆ. ತನ್ನ ಅರ್ಥ ವಿಶ್ವಾನರ ಅನ್ನೋ ಅರ್ಥದಲ್ಲಿಯೇ ವೈಶ್ವಾನರ ಬಂದಿದೆ. ಅದನ್ನ ಅರ್ಥ ಅಂದ್ರೆ ವಿಶ್ವಾನರಕ್ಕೆ ಏನರ್ಥವೋ ಅದೇ ಅರ್ಥ. ರಾಕ್ಷಸ ವಾಯಸ ಅಂತ ಹೇಳಿ ಅಲ್ಲಿ ಮಾಡಿದ ಉದಾಹರಣೆ ಕೊಟ್ಟಿದ್ದಾರೆ. ಇನ್ನೊಂದು ಕೊಟ್ಟಿಲ್ಲ, ಇಲ್ಲಿ ಇನ್ನೇನಿದೆ ಅಲ್ಲ, ಇನ್ನೊಂದಿದೆ ಏನಿದೆ, ವಿಶ್ವಾನ್ ವಿಶೇಷಾನ ವಿಶ್ವೇ ನರ ಅಸ್ಯ ಅನ್ನೊಂದು ಕೊಟ್ಟಿದ್ದಾರೆ. ಅದು ಇಲ್ಲಿಲ್ಲ. ಇವನವನೇ ಅನ್ನೋ ಅರ್ಥ ಅಲ್ಲೊಂದು ವಿಶೇಷ ಅರ್ಥ ಕೊಟ್ಟಿದ್ದಾರೆ. ಅಲ್ಲಿ ವಿಶೇಷಾನ್ನರ ಮಾಡಿದ್ದಾರೆ, ವಿಶ್ವಾನ್ನರಾನ್ನ ಹೇಗೆ ಮಾಡಿದ್ದಾರೆ. ಇಲ್ಲಿ ಕರ್ಮನ ಸೃಷ್ಟಿ ಮಾಡ್ಕೋಬೇಕು ವಿಶೇಷಾನ್ನರಾಣ ಅನ್ನೋಕೆ. ವಿಶ್ವಾನ್ನರ ಮೇಲೆ ದ್ವಿತೀಯನ ಹಾಕ್ಬಿಟ್ರು. ಅಲ್ಲಿ ವಿಶ್ವಾನ್ನರಾನ್ನ ಹೇಗೆ ಮಾಡಿದ್ದಾರೆ, ಇದೇ ಬಗ್ಗೆ ನೇರಾಗಿ ಇಟ್ಕೊಂಡ್ಬಿಟ್ರು. ಇಲ್ಲಿ ವಿಶೇಷ ನರಾಣ ಅಧ್ಯಕ್ಷ ಅಂತ ಎಲ್ಲೂ ಕ್ರಿಯೆ ವ್ಯಾಪಾರ ಇಲ್ಲೇ ಇಲ್ಲ ಅವನಲ್ಲಿ. ಒಂದೇನು ಅಂದ್ರೆ ಈ ಕರ್ಮ ಸಿದ್ಧಾಂತ ಪ್ರಕಾರವಾಗಿ ಫಲ ಕೊಡಬೇಕು, ಚೇತನ ಒಬ್ಬ ಇರ್ಬೇಕಲ್ಲ, ಆ ಚೇತನಾದ ಫಲ ಕೊಡುವನು ಅಂತಂದ್ರೆ ಪರಮಾತ್ಮನೇ ಇಟ್ಕೊಂಡು ಅವನು ಕೊಡ್ತಾನೆ ಅಂತಲೇ ಇಟ್ಕೊಂಡಿದ್ದಾರೆ. ಗೀತೆಯಲ್ಲಿ ಪರಮ ಸಿದ್ಧಾಂತವಾಗಿ ನಾದತ್ತೆ ಕಸಿ ಪ್ರಾಬ್ಲಮ್ ನತಿ ಅವ್ನು ಕೊಡೋನಲ್ಲ ತೊಗೊಳೋನಲ್ಲ ಇದಾಗಿಲ್ಲ ಅಂತ. ಅದು ಒಂದು ಕಡೆಯಲ್ಲಿ ನಾನು ತೇಷಾವಹಂ ಸಮುದ್ಧತ್ತ ನನಗೆ ಆಮೇಲೆ ಯಾವ ಏಸಾ ಮಾಂ ಪ್ರಪದ್ಯನ್ ತಾಂ ತಸಿವ ಭಜಾಮಿ ಅದು ಅಂತ ಹೇಳ್ತಾನೆ. ವ್ಯವಹಾರ ದೃಷ್ಟಿಯಿಂದಲೂ ಅನುಗ್ರಹ ಆಯಾ ಭಕ್ತರಿಗೆ ಆ ರೀತಿ ತೋರ್ತಾನ, ಆದ್ದರಿಂದ ಅದನ್ನು ಅನುವಾದ ಮಾಡ್ಕೊಂಡು ಕೊಡ್ತಾನೆ ಅಂತ. ತತ್ವ ದೃಷ್ಟಿಯಿಂದ ಕೊಡೋನು ಅಲ್ಲ ತಗೊಳೋನು ಅಲ್ಲ, ಅದು ಉಂಟು. ವಿವೇಕ ಹಾಗೆ ಮಾಡ್ಬೋದು. ವ್ಯವಹಾರ ದೃಷ್ಟಿ ಪರಮಾರ ದೃಷ್ಟಿ ಇಟ್ಕೊಂಡು ಅಧ್ಯಾರೋಪವಾದ ಇಟ್ಕೊಂಡೇ ಅರ್ಥ ಮಾಡಬೇಕೆ ಹೊರತು ಬರೀ ಶಬ್ದಾರ್ಥ ಇಟ್ಕೊಂಡು ಮಡ್ರಾಸಿಂದ ಅವರು IAS ಇವ್ರ ಬಂದು ನಟರಾಜ್ ಅಂತ ಬಂದ್ರು. ಗೀತೆ ಎಲ್ಲ ಅಪಭ್ರಂಶ ಎಲ್ಲ ಎಡ್ಡ ಬೆಡ್ಡ ಎಲ್ಲ ಹೋಯ್ತು. ನಮ್ಮ ದೇಶಿಗೆ ಏನಾಯ್ಕೆ ಇವನಿಗೆ ಏನಿದೆ ಎನ್ನ ಎನ್ನ ಕರ್ಮಣ್ಯವಾದಿ ಕಾರಸ್ತಾನ ಕುರುಕರ್ಮಿ ತಸ್ಮಾತ್ ದಸ್ಯ ಕಾರ್ಯ ನವಿಜ್ಯೋತಿ ಅಲ್ಲಿ ಕರ್ಮಣ್ಯ ಕೃತಕೃತ್ಯ ಅದನ್ನ ಎನ್ನ ಅಪ್ಪ ಕರ್ಮ ಪಣ್ಣೇನು ಸೊಲ್ರ ಪಣ್ಣ ಮಾಯ ಅವಶ್ಯಮಿಲ್ಲೇನು ಸೊಲ್ರ ಇವೆಲ್ಲ ಸೊಲ್ರ ಎನ್ನ ಅವರು ಇದು ಇದು ಅಂಬಿಗಡಿ ಪಣ್ರಾಳೆ ಅವನ್ ಅಪ್ಪ ಇಲ್ಲ ಮಾಮ ಅಧಿಕಾರ ಮಟ್ಟ ಶ್ರೀ ಸೊಲ್ರ. ಅದೇ ಆಯಾಯ ಅಧಿಕಾರಿ ತಕ್ಕಾಗಿ ಹೇಳ್ತಾರೆ ಹೊರತು ಭಗವಂತ ಎಲ್ಲರಿಗೂ ತತ್ವಜ್ಞಾನವನ್ನೇ ಹೇಳ್ತಾನೆ, ಎಲ್ಲರಿಗೂ ಕರ್ಮಯೋಗ ಹೇಳ್ತಾನೆ ಅಂತ ಮಾಡಕ್ ಬರೋದಿಲ್ಲ. ಆಯಾ ಅಧಿಕಾರಿ ತಕ್ಕಾಗೆ ಸೋಪಾನ ಕ್ರಮದ ಉಪದೇಶ ಮಾಡೋದು ಉಂಟೆ ಉಂಟು. ಅಧ್ಯಾರೋಪದಿಂದ ಒಂದೊಂದು ಜಾಗ ಒಂದೊಂದು ಒಪ್ಕೊಂಡು ಹೇಳ್ತಾನೆ. ಆ ಒಂದು ಸಂಪ್ರದಾಯ ಇದ್ದೇನೆ ಅರ್ಥ ಮಾಡಕ್ ಹೋದ್ರೆ ಹೀಗೆ ಆಗೋದು ಅಂತಂದ್ರೆ ಓ ಅಪ್ರಿಯಮ್ಮ ಅಪ್ರಿಯ ಅಪ್ರಿಯ ಹೊಳೆ ಬಂದು ನಮಸ್ಕೊಂಡ್ಬಿಟ್ಟು ಆಮೇಲೆ ಓ ನಾ ಇನ್ನೂ ತಪ್ಪಾದಿಸ್ಕೊಂಡಿದ್ದೆ, ಇನ್ನೂ ಒಳ್ಳೆಸಿಬಿಡಿ ನನ್ನ ಗೀತೆ ಆಚಾರ ಬಗ್ಗೆ ಇದು ಈ ರೀತಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ನಂಗೆ ಗೊತ್ತೇ ಇರಲಿಲ್ಲ ಹೀಗೆ ಅರ್ಥ ಅಂತ ಹೇಳಿ ಒಳ್ಳೆಸಿ ಬಂದ್ಬಿಟ್ರು ಅವರು. ವಿಶ್ವಾನರನೇ ವೈಶ್ವಾನರನು. ಯಾಕೆ ಸರ್ವಪಿಂಡಾತ್ಮ ಅನನ್ಯತ್ವ. ಇದು ಸರ್ವಪಿಂಡಾತ್ಮನ ವಿರಾಟ್ ಪುರುಷನ್ ಹಿಡಿದು ಅವನನ್ನ ಲಿಂಗಶೀರಾತ್ಮ ಹೆರಣ ಗರ್ಭ ಪಿಂಡಾತ್ಮನ ಕರೆಯಲ್ಲ. ಒಟ್ಟು ಕಾರ್ಯ ರೂಪನೇ ಅವನುವೆ. ಕಾರ್ಯರೂಪನೇ ಹಿರಣ್ಯ ಗರ್ಭದಿಂದ ಸ್ತಂಭ ಪರ್ಯಂತವಾಗಿರುವಂತಹ ಎಲ್ಲಾ ಉಪಾಧಿಗಳನ್ನೇ ಅನನ್ಯವಾಗಿದ್ದಾನೆ, ತಾನು ಬೇರೆ ವಿಲಕ್ಷಣವಾಗಿದ್ದಾನೆ. ಇದು ತೋರಿಕೆ ರೂಪನೇ ಎಲ್ಲಾಗಿಯೂ ತೋರ್ತಿದ್ದಾನೆ. ಸ್ವರೂಪದಿಂದ ಅವನು ಅದು ಇಟ್ಕೊಳ್ತೇನೂ ಇದ್ದಾನೆ, ಅಸಂಗನಾಗಿಯೂ ಇದ್ದಾನೆ, ಎಲ್ಲವಾಗಿಯೂ ತೋರ್ತಾ ಇದ್ದಾನೆ. ಸರ್ವಪಿಂಡ ಅನನ್ಯ. ಇಲ್ಲಿ ಉಪಾಸನಾಂಶವನ್ನು ಇಟ್ಕೊಂಡಾಗ ಆ ರೀತಿ ಉಪಾಸನೆ ಮಾಡೋಕ್ಕೂ ಅನುಕೂಲವಾಗತ್ತೆ. ಅದು ಇಲ್ಲಿ ಉಪಾಸನೆ ಇದೆಯಲ್ಲ ವಿಶ್ವ ಚಾಂದೋಗ್ಯದಲ್ಲಿ ತತ್ವದೃಷ್ಟಿಯಿಂದ ಅವರೇ ಎಲ್ಲವಾಗ ತೋರ್ತಾ ಇರೋದು ಅದೊಂದೇ ಪರಮಾರ್ಥ, ತೋರಿಕೆ ಎಲ್ಲ ಕಲ್ಪಿತ ಮಾಯೆ ಅಂತ ಆ ರೀತಿ ಮಕ್ಕಳು ಕೊರ್ಕೋಲ್ಲ. ಸಹ ಪ್ರಥಮ ಪಾದ ಆತನು ಆ ವಿಶ್ವಾತ್ಮನು ಮೊದಲನೇ ಪಾದವು ಅಂದ್ರೆ ತಿಳ್ಕೊಳ್ಳೋ ಪ್ರತಿಪತ್ತಿ ಕ್ರಮದಲ್ಲಿ ಇದು ದ್ವಾರ, ಇದು ಮುಖ, ಇದು ಮೊದಲನೇದು ಅರ್ಥ. ಇದು ಒಂದು ಅದು ಎರಡು ಮೂರು ಹಾಗರ್ಥ ಅಂತಲ್ಲ, ಒಂದೊಂದು ಪರಿಪೂರ್ಣವೇ. ಅದು ಒಂದು ಅದು ಒಂದು ಅದು ಒಂದೇ. ತಿಳ್ಕೊಳ್ಳೋ ಕ್ರಮದಲ್ಲಿ ವಿಶ್ವಾತ್ಮ ನಾವು ಎಚ್ಚರದಲ್ಲಿ ಇದೀವಿ, ಎಚ್ಚರದ ಒಳಗೆ ನಮ್ಮ ಭಾವನೆ ಹೇಗಿದೆ ಅಂದ್ರೆ ಎಚ್ಚರದ ಅನ್ನುವಂಥ ಒಂದು ಸಾಧಾರಣವಾದ ಒಂದು ಅವಸ್ಥೆ. ಇದರೊಳಗೆ ನಾನು ಒಬ್ಬ ಮಲ್ಕೊಳ್ತೀನಿ, ರಾತ್ರಿ ಮಲ್ಕೊಂಡಾಗ ದೇಹದೊಳಗೆ ಕನಸಾಗತ್ತೆ ಅಂತ ನಮ್ಮಗಳ ಒಂದು ಭಾವನೆ ಇದೆಯಲ್ಲ, ಅದು ಬೇರೆ. ಅದು ರಾತ್ರಿ ಕನಸು ಬೇರೆ, ಹಗಲು ಕನಸು ಬೇರೆ, ರಾತ್ರಿ ಕನಸು ಬೇರೆ ವಿಭಾಗ ಮಾಡ್ತಾನೆ. ಕನಸು ಅನ್ನೋದು ಸ್ವತಂತ್ರ ಅವಸ್ಥೆ, ದೇಶಕಾಲಗಳೆಲ್ಲ ಅವಸ್ಥೆ ಒಳಗೆ. ಹಾಗಾಗಿ ಹಗಲು ಕನಸು ಬರಲ್ಲ, ರಾತ್ರಿ ಕನಸು ಬರಲ್ಲ ಅಂದು ಅನ್ಕೋತಾನೆ. ರಾತ್ರಿ ಮಲ್ಕೊಂಡಾಗ ದೇಹದೊಳಗೆ ನನಗೆ ಮಾತ್ರ ಆ ಒಂದು ಕನಸು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬರುತ್ತೆ ಅಂತ. ಯಾಕೆ ಎಲ್ಲರೂ ರಾತ್ರಿ ಮಲಗೋ ಹಾಗೆ ಕಲ್ಪನೆ ಮಾಡ್ತಾರೆ, ಮತ್ತೆ ಎಚ್ಚರಾದಾಗ ಬೆಳಗ್ಗೆ ಅಂತ ಕಲ್ಪನೆ ಮಾಡ್ತಾರೆ? ಎಲ್ರದ್ದು ತಪ್ಪಳಿಕೆ ಅಂತ ಆದ್ಮೇಲೆ ಪ್ರತಿಯೊಬ್ಬರಿಗೂ ಯಾಕೆ ಹಾಗೆ ತಪ್ಪಳಿಕೆ ಬರ್ತಾ ಇದೆ? ರಾತ್ರಿ ಮಲಗೋ ತಪ್ಪಳಿಕೆ ಬರುತ್ತೆ, ಬೆಳಗ್ಗೆ ಎದ್ದಂತ ತಪ್ಪಳಿಕೆ ಬರುತ್ತೆ. ಎಚ್ಚರದ ಅಭಿಮಾನ ಹಾಗೆ ಮಾಡಿಸ್ತಾ ಇದೆ. ಎಚ್ಚರದ ಬಹಳ ಅಷ್ಟು ಜನಕ್ಕೂ ಬೆಳಿಗ್ಗೆ ಮಾಡ್ಸತ್ತೆ, ಅಷ್ಟು ಜನಕ್ಕೂ ರಾತ್ರಿ ಮಾಡ್ಸತ್ತಾ ಅಲ್ಲ. ಬೆಳಿಗ್ಗೆ ರಾತ್ರಿ ಒಂದು ಎಚ್ಚರ ಆದ್ಮೇಲೆ ತೋರೋದು, ಬೆಳಿಗ್ಗೆ ರಾತ್ರಿ ಒಂದು ಅವಸ್ಥೆ ಬಿಟ್ಟಿಲ್ಲ. ಎಚ್ಚರ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಕಲ್ಪನೆ ಬರ್ಬೋದಲ್ಲ, ಎಚ್ಚರ ರಾತ್ರಿನೇ ಆಗ್ಬೋದು. ಎಚ್ಚರ ರಾತ್ರಿ ಆಗುತ್ತೆ ಅಂದ್ರೆ ವ್ಯವಹಾರ ನಾನು ಕತ್ತೆ ಅಂತೀನಿ, ಅರ್ಥ ಏನು ಇದಕ್ಕೆ? ಎಲ್ರಿಗೂ ಯಾಕೆ ಪುಸ್ತಕ ತೋರ್ಬೇಕು ಅಂದ್ರೆ ವ್ಯವಹಾರದಲ್ಲಿ ಇಟ್ಕೊಂಡಿರೋದು ಹೀಗಿರೋದಕ್ಕೆ ಯಾಕೆ ತೋರ್ಬೇಕು ಅಂತಂದ್ರೆ ಅವಾಗ ಒಂದು ಸತ್ಯ ಅಂತ ಒಪ್ಕೊಂಡು ಹಂಗಾಗಿ ಹೇಳ್ತಾನೆ ಅವನು. ನೀವು ಅದನ್ನ ಸುಳ್ಳು ಅಂತ ಹೇಳ್ತಿರೋರು ಎಲ್ರಿಗೂ ಒಂದೇ ಸಲ ತೋರ್ಬೇಕು. ಸತ್ಯ ಒಪ್ಕೊಂಡು ಮಾತ್ರ ಸತ್ಯ ಒಪ್ಪಿಡ್ತಾನೆ, ಇದನ್ನ ಒಳ್ಳೆ ಕದಿ ಆಯ್ತು. ಅದು ಸುಳ್ಳು ಸತ್ಯ ಸುಳ್ಳು ಲಕ್ಷಣ ಏನೋ ಬಿಟ್ಟು ಹೋಗೋದು ಹಾ, ಇದು ಬಿಟ್ಟು ಹೋಗಲ್ವ ಅಂದ್ಕೊಂಡ್ಬಿಟ್ರೆ ಸತ್ಯ ಅಂತ. ಮೊದಲನೇದಾಗಿ ಎಲ್ರಿಗೂ ಒಟ್ಟಿಗೆ ತೋರುತ್ತೆ ಅಂತ ನಿನ್ನ ಅನುಭವ ಅಲ್ಲ. ಎರಡನೇದಾಗಿ ನಿನ್ನ ಅನುಭವ ನಿನ್ನ, ಆಮೇಲೆ ಹೇಗ್ ತೋರ್ಕೊಂಡು ಯಾಕೆ ಹಾಕಿ ತೋರುತ್ತೆ ಅಂತ ಆಮೇಲೆ ಪ್ರಶ್ನೆ ಇದ್ದೇ ಇದೆ. ತೋರ್ಕೊಂಡು ಮೇಲೆ ನೀನು ಪ್ರಶ್ನೆ ಮಾಡೋದು. ತಪ್ಪು ತಿಳುವಳಿಕೆಯಲ್ಲಿ ಒಂದು ಚೌಕಟ್ಟು ಯಾಕೆ ತಪ್ಪು ತಿಳುವಳಿಕೆಯಲ್ಲಿ? ತಪ್ಪು ತಿಳುವಳಿಕೆ ಹೆಂಗ್ ಬೇಕಾದ್ರೆ ಬರ್ಬೋದು ಅಲ್ಲ ಕಣೆ, ಚೌಕಟ್ಟು ಯಾಕೆ ಹಾಕ್ಬೇಕು ನಾವು? ತಪ್ಪು ಚೌಕಟ್ಟು ಹಾ, ಚೌಕಟ್ಟು ಆಮೇಲೆ ಊಹೆ ಮಾಡ್ತಿರೋದು ಹೊರತು ಈ ಪ್ರಶ್ನೆ ಕನ್ಸಲ್ ಮಾಡ್ತಿದ್ಯಾ, ಎಚ್ಚರ ಮಾಡ್ತಿದ್ಯಾ? ಹಾ, ಈ ಪ್ರಶ್ನೆ ಎಲ್ಲಿ ಮಾಡ್ತಿದ್ಯಾ? ಅದು ಪ್ರಶ್ನೆ ಮೇಡಮ್ ಎಚ್ಚರ ಅಂತ ಅನ್ಕೊಂಡಿರೋದಲ್ಲಿ ಈ ಕನ್ಸಲ್ ಪ್ರಶ್ನೆ ಮಾಡಿದ್ರೆ ಅದು ಏನು ಉತ್ಸವ ಅದೇ ಉತ್ಸವ ಇಲ್ಲಿಗೋ ಅಲ್ಲೂ ಹೀಗೆ. ಅಲ್ಲೂ ಆ ಕನಸು ಅಲ್ಲೂ ಎಚ್ಚರವಾಗಿರೋದ್ರಿಂದ ಅಲ್ಲೂ ಹಗಲು ಹೊತ್ತೆ ಎಚ್ಚರವಾಗುತ್ತೆ, ರಾತ್ರಿ ಹೊತ್ತೆ ನಿದ್ದೆ ಮಾಡ್ತೀನಿ ಯಾಕೆ ಅಲ್ಲೂ ಇದೇ ಪ್ರಶ್ನೆ ಮಾಡ್ತೀಯಾ? ಪ್ರಶ್ನೆಲ್ಲೇ ಕಿಮ್ಮತ್ತಿಲ್ವೇ ಹೊರತು ಇದಕ್ಕೆ ಉತ್ಸವ ಕೊಡೋ ಅವಶ್ಯಕತೆ ಇಲ್ಲ. ಅರ್ಥ ಇಲ್ದಿರೋ ಪ್ರಶ್ನೆ ಇದು. ಎಲ್ಲರೂ ಅನ್ನೋದು ನನ್ನಲ್ಲೇ ಮನಸ್ಸಿನಲ್ಲೇ, ಆದ್ರಿಂದ ಎಲ್ರಿಗೂ ಆಗ್ತಿದೆ ಅನ್ನೋದು ನನ್ನ ಮನಸ್ಸಲ್ಲಿ ಆಗ್ತಾ ಇರೋದೆ ಕರೆಕ್ಟ್. ಎಲ್ಲಾರು ನಿನ್ ಮನಸ್ಸೇ ತಾನೆ, ನಿನ್ ಮನಸ್ಸು ಬಿಟ್ಟು ಎಲ್ಲರೂ ಇಲ್ವಲ್ಲ, ಅಲ್ಲಿಗೆ ಮುಗೀತಲ್ಲ, ಎಲ್ಲರೂ ಆಯ್ತಲ್ಲ, ಅಡಕ ಆಯ್ತಲ್ಲ. ನಿನ್ ಬಿಟ್ಟು ಇನ್ನೊಬ್ರು ಯಾರೂ ಇಲ್ವೇ ಇಲ್ಲ, ನಾನು ಮೋಸ ಮಾಡ್ತಾರೆ ಅಷ್ಟೇ. ಹಾಗಾಗಿ ಸರ್ವಪಿಂಡ ಆತ್ಮ ಅನನ್ಯತ್ವ, ಎಲ್ಲಾ ಪಿಂಡದ ಹಾ ಸತ್ಯತ್ವ ಬುದ್ಧಿ ಆ ಅಭಿಮಾನ ಆಗ್ರಹ ಅದು ಹಾಗೆ ಮಾಡಿಸುತ್ತೆ. ಏತಪೂರ್ವಕತ್ವ ಉತ್ತರ ಪಾದಾಧಿಗಮಸ್ಯ ಪ್ರಾಥಮ್ಯಂ ಅಸ್ಯ. ಇದ್ಯಾಕೆ ಮೊದಲನೇದು ಆಯ್ತು ಅಂತ ಕೇಳಿದ್ರೆ ಇದನ್ನು ಕಂಡ್ಕೊಳ್ಳೋದು ಅನ್ನೋದು ಮುಂದೆ ಮಾಡ್ಕೊಂಡು ಮುಂದಿನ ಪಾದವನ್ನು ಒತ್ತು ಹಾಕೋತೀವಿ ಅಂತ. ಆದ್ದರಿಂದ ಇದಕ್ಕೆ ಪ್ರಾಥಮ್ಯತೆ ಬಂತು, ಇದು ಮೊದಲನೇದು ಅಂತ ಆಯ್ತು. ಪ್ರತಿಪತ್ತಿ ಕ್ರಮದಲ್ಲಿ ಇದು ಮೊದಲನೇದು ಅಂತ ಅನಿಸ್ಕೊಳ್ತು. ಇವಾಗ ಸರ್ಕಲ್ ಅಲ್ಲಿ ಯಾವುದು ಆರಂಭ ಯಾವುದು ಅಂತ್ಯ ರೌಂಡಲ್ಲೇ ಹಾಗೆ. ಒಂದ್ಸಲ ನಮ್ಗೆ ಎಚ್ಚರ ಆಗುತ್ತೆ, ಮುಂಚೆ ಕನಸಾಗುತ್ತೆ, ಮುಂಚೆ ನಿದ್ದೆ ಆಗುತ್ತೆ. ನಮ್ಗೆ ಗರ್ಭದಲ್ಲಿದ್ದಾಗ ಫಸ್ಟ್ ಎಚ್ಚರವೋ ಕನಸೋ ನಿದ್ದೆನೋ ಅದು ಅದೆಲ್ಲ ತೋರಿಕೆ ಇದು. ಯಾವ್ದು ಮುಂಚೆ ಹೌದು ಏನ್ ತಾನೇ ಆಗಿರೋ ನಿದ್ದೆ, ಆಮೇಲೆ ಮನಸ್ಸು ಬರೋ ಅಂದ್ರೆ ಕನಸು, ಆಮೇಲೆ ಹಿಂದಿಗೆ ಬರ್ತಾನೆ ಎಚ್ಚರ. ಮೊದಲು ಕನಸು ನಿದ್ದೆ, ಆಮೇಲೆ ಕನಸು, ಆಮೇಲೆ ಎಚ್ಚರ. ಹೌದು, ಮನಸ್ಸಿಗೆ ಬಂತಾನೆ ಹಿಂದಿಗೆ ಬರೋದು, ಸ್ಥೂಲ ಭೋಗ ಬರೋದು ಹಿಂದಿನ ತಾನೆ ಮನಸ್ಸಲ್ಲಿ ಅಲ್ಲ, ಬರೋದು ಹೋಗೋದು ಯಾರು ನಿನ್ನ ಅನುಭವದಲ್ಲಿ ಮೊದಲು ನೀನಾಗಿರೋದು. ಎಚ್ಚರ ನನಗಿಂತ ಎಚ್ಚರ ಗೊತ್ತಿದೆ, ಎಚ್ಚರ ಏನು ಯಾವ ಯಾವಾಗಲೂ ಗೊತ್ತಾಗಲ್ಲ ಇಲ್ಲಿ ಅಂತ. ಯಾಕೆ ಇವಾಗ ಹೇಳ್ತೀವಲ್ಲ ಎಷ್ಟು ಜನ ಅಂತ ಹಿಂದಿಂದ ಭೂತವನ್ನೇ ಪರಾಮರ್ಶೆ ಮಾಡಕ್ಕಾಗೋದು. ಒಂದಿಗೆ ಏನು ಹೇಳಿಕೊಟ್ಟ ಅಲ್ಲಿ ಇದ್ದೇ ಅಂತ ಹೇಳ್ಬೋದೇ ಹೊರತು ಈಗ ಏನಾಗ್ತಿದೆ ಅಂತ ಹೇಳಕ್ ಬಿಡಲ್ಲ ಎಲ್ಗೂ. ಸರಿಯಪ್ಪ, ಮೊದಲು ಕೊನೆ ಹೇಗೆ ಗೊತ್ತು ಮಾಡ್ತೀವಿ ಮೂರಲ್ಲಿ ನಾನು ಹೇಳ್ತಿರೋದು. ಮೂರಲ್ಲಿ ಮೊದಲು ಶಾಲೆಗೆ ಎಂದು ಗೊತ್ತಿರಲ್ಲಪ್ಪ, ಏನು ಗೊತ್ತಿರಲ್ಲ, ನಮ್ಗೆ ಗೊತ್ತಾಗಲ್ಲ. ಹಾ, ಈ ಒಂದು ವೈಶ್ಯವನ್ನು ಗೊತ್ತು ಮಾಡಿಕೊಳ್ಳುವುದು ಮುಂದೆ ಮಾಡಿಕೊಂಡೆ ಮುಂದಿನ ತೇಜಸ ಪ್ರಾಜ್ಞದ ಪ್ರತಿಪತ್ತಿ ಆಗೋದ್ರಿಂದ ಇದಕ್ಕೆ ಪ್ರಾಥಮ್ಯತೆಯನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ಪ್ರಥಮ ಪಾದ ಅಂತ ಯಾರು ಕೈ ಎತ್ತಿದ್ರ ಅಮ್ಮ ಹೇಳಿ ಮಾ ಬಸಲಕ್ಷ್ಮಿ ಇದು ಮಾಡ ಅಲ್ಲ. ಹಾ ಕೇಳಿ ಕೇಳಿ. ಗುರುಗಳ ಅವ್ಯಾಕೃತದಿಂದ ಪ್ರಪಂಚ ಬರುತ್ತೆ ಅನ್ನುವಾಗ ಮೊದಲು ನಿದ್ದೆ ಅಂತ ತಗೋಬೋದಲ್ವಾ? ಹೌದು, ಅದೇ ಅವ್ಯಾಕೃತವು ಎಚ್ಚರ ಹೋಗ್ತಾನೆ. ಎಚ್ಚರ ಆಗ್ಬೋದು ನಮ್ಮ ಅನುಭವ. ಹೌದು, ಅನುಭವದ ಕಡೆಯಿಂದ ನಾನಾಗಿರೋದು ಮೊದಲು, ನಾನು ಮನಸ್ಸಾಗೋದು ಆಮೇಲೆ, ನಾನು ಇಂದ್ರಿಯ ಆಗೋದು ಇನ್ನೂ ಮುಂದವರೆ. ನಾನಾಗಿರೋದು ಕನಸು, ಅದು ನಿದ್ದೆ, ಅದು ಅವ್ಯಾಕೃತ. ನಾನು ಮನಸ್ಸಾಗೋದು ಕನಸು ತೇಜಸ, ನಾನು ಇಂದ್ರಿಯಕ್ಕೆ ಬರೋದು ಸ್ವಲ್ಪ ವಿಶ್ವ. ಏನು ಅಲ್ಲ, ಇಲ್ಲಿ ತತ್ವ ಕಂಡ್ಕೊಳಕ್ ಇದು ಉಪಾಯವೇ ಹೊರತು ಮೊದಲು ಆಮೇಲೆ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ. ಅದು ಸರಿ ಬಿಡಿ, ಅದಿದ್ದಿದ್ದೆ ಚರ್ಚೆಗೆ ಅಷ್ಟೇ. ಕಾಲವು ಒಳಗಿರೋದು, ಕ್ರಿಯೆಯೂ ಒಳಗಿರೋದು. ಕ್ರಿಯೆ ಕಾಲ ಒಳಗಿರೋದ್ರಿಂದ ಅವಸ್ಥೆಗೆ ಮೊದಲು ಆಮೇಲೆ ಬರಲ್ಲ, ಕಾಲು ಬರಲ್ಲ, ಕ್ರಿಯೆ ಬರಲ್ಲ, ಅನ್ಸೋ ಬರಲ್ಲ. ಅದು ನಿರ್ವಿಕಲ್ಪ ಅನುಭವ ಅವಸ್ಥೆ ಅನ್ನೋದು, ಸವಿಕಲ್ಪಕ ಅನುಭವ ಅಲ್ಲ. ಇವಾಗ ಪುಸ್ತಕ ಅಂದ್ರೆ ಇದು ಮಾಂಡವಿ ಪುಸ್ತಕ, ಇಷ್ಟು ಪೇಜ್ ಇಂದು, ಇಷ್ಟು ಬೆಲೆ ಇದು, ಇದು ಅಂತೆಲ್ಲ. ಎಚ್ಚರಕ್ಕೆ ಬಣ್ಣ ಇಲ್ಲ, ಕಾಲ ಇದು, ಕ್ರಿಯೆ ಇಲ್ಲ, ಎಚ್ಚರಿಕೆ ಇದಿಲ್ಲ, ವಿಶೇಷ ಇಲ್ಲ, ಎಚ್ಚರ ಸಂಖ್ಯೆಯೂ ಇಲ್ಲ. ಒಂದು ಎರಡು ಮೂರು ಮೂರು ಅವಸ್ಥೆ ಅಂದಲ್ಲ, ಇರೋದು ಒಂದು ಎರಡು ಎರಡು ಮೂರು ಅಂತ ಇದೆಯಾ ನೀನು? ಎಚ್ಚರಿಕೆ ಕನಸು ಇರುತ್ತಾ, ನಿದ್ದೆ ಇರುತ್ತಾ? ಅದಕ್ಕೆ ಮೂರು ಅವಸ್ಥೆ. ಇದು 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 ಮೂರು ಜನ ಹುಡುಗರು ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಸಮಾನವಾದ ದೇಶದಲ್ಲಿ ಕೊಡುವಂತ ಇದರಲ್ಲಿ ಮೂರು ಅಂತ ಹೇಳ್ತೀವಿ. ದೇಶ ಇಲ್ಲ, ಕಾಲ ಇಲ್ಲ, ಏನೂ ಇದಿಲ್ಲ. ಕಾಲ ದೇಶದಲ್ಲಿ ತೋರುವ ನೋಡ್ಸ್ಕೊಳ್ದಿದ್ದೆ ನೋಡೋದು ನನ್ಬಿಡ್ತೀಯಾ? ಅವನೇ ಮೂರು ನೋಡ್ತಿರ್ತಾನೆ, ಅವನ ಮೇಲೆ ಒಂದೊಂದ್ಸರಿ ಬಂದ ಮೂರಲ್ಲಿ ನೋಡ್ತಾನ. ಮೂರಲ್ಲಿದೆ ಮೂರು ಅನ್ಬೇಕಾದ್ರೆ ಹೇಗೆ ಪ್ರಯೋಗ ಹೇಗಿದೆ ಲೋಕದಲ್ಲೇ? ಲೋಕದಲ್ಲಿ ಯಾವ ಶಬ್ದಕ್ಕೆ ಯಾವ ರೀತಿ ಪ್ರಯೋಗ ಇದೆ ಹಾಗೆ ಪ್ರಯೋಗಿಸ್ಬೇಕು ನೀವು. ಹಾ, ಲೋಕದ ಶಬ್ದ ಪ್ರಯೋಗ ಇಟ್ಕೊಂಡು ಪ್ರಯೋಗ ಮಾಡ್ಬೇಕೆ ಹೊರತು ನಾನು ಈಗ ಆಡ್ಸೋದು ನಿಂತ್ಕೊಂಡು ಬರಲ್ಲ. ಮೂರು ಶಬ್ದ ಹೇಳ್ಬೋದು, ಹೆಚ್ಚಾಕ ನಿದ್ದೆ ಮೂರು ಶಬ್ದ ಬೇಕಾದ್ರೆ ಹೆಚ್ಚೇದು ಹೇಳ್ಬೋದು. ಯಾವುದೇ ಶಬ್ದ ಇದ್ದರೆ ಓಂಕಾರ ಅಂತ ಹೇಳ್ತೀವಲ್ಲ, ಹಾಗೆ ಏನು ಹೇಳಬೇಕಿದ್ರೆ ನಾವು ಮೂರು ಹೇಳ್ತೀವಿ. ಹೇಳಿ ನಾವೀಗ ಎಷ್ಟು ಮೂರಲ್ಲ ಐದಾದ್ರು ಹೇಳಿ ಹಬ್ಬ ಅಯಮಾತ್ಮ ಬ್ರಹ್ಮ ಇತಿ ಪ್ರತ್ಯಗಾತ್ಮನಃ ಅಸ್ಯ ಚತುಷ್ಪಾತ್ಮೇ ಪ್ರಕೃತೆ ದ್ವಿಲೋಕಾದೀನ ಮೂರ್ಧಾ ಜಂಗತ್ವಂ ಇತಿ ಕಥಂ ಅಂಗತ್ವಂ ಇತಿ ಅಂತ ಅಲ್ರಿ. ಅಯಮಾತ್ಮ ಬ್ರಹ್ಮ ಅಂತ ಹೇಳಿ ಆ ರೀತಿ ಶುರು ಮಾಡ್ಕೊಂಡ್ಬಿಟ್ಟು ಈ ಪ್ರತ್ಯಗಾತ್ಮನಿಗೆ ನಾಲ್ಕು ಪಾದ ಅನ್ನೋದು ಪ್ರಕೃತವಾಗಿರುವಾಗ ಪ್ರತ್ಯೇಕಾತ್ಮನಿಗೆ ನಾಲ್ಕು ಪಾದ ಹೇಳ್ಬೇಕು. ಅದನ್ನು ಬಿಟ್ಕೊಂಡು ಜುಲೋಕಾದಿಗಳು ಇವು ಮೂರ್ಧಾದಿ ಅಂಗವಾಗಿದೆ ಅಂತ ಹೇಳಿ ಅಪ್ರಕೃತವಾದ ವಿಚಾರ ಮಾಡ್ಕೊಂಡ್ಬಿಟ್ರಲ್ಲ, ಇದು ಹೆಂಗೆ ಸರಿ ಆಯ್ತು? ಈ ಆತ್ಮನಿಲ್ಲ ಅಲ್ಲ, ಈ ಆತ್ಮನು ನಾಲ್ಕು ಪಾದ ಉಳ್ಳವನು ಅಂತ ಹೇಳಿ ಅಭಿನಯ ಮಾಡಿ ಪ್ರತ್ಯೇಕಾತ್ಮನ ಹೇಳ್ತಿರ್ಬೇಕಾದ್ರೆ ಈ ಜುಲೋಕಾದಿ ತಲೆ ಇದು ಈ ರೀತಿ ಹೇಳ್ತಿದ್ರೆ ಇದು ಯಾರಿಗ ಅನುಭವದಿಲ್ಲ, ಯಾರಿಗ ತಗದ ಇವನಿಗೆಲ್ಲ ಬರೋದೇ ಇಲ್ಲ. ಪ್ರತ್ಯೇಕಾತ್ಮನಿಗೆ ಪ್ರತ್ಯೇಕಾತ್ಮ ಜುಲೆ ಅಂತ ತಲೆ ಆಗುತ್ತೆ, ಸೂರ್ಯ ಅಂತ ವಿಶ್ವ ಅಂತ ಕಣ್ಣಾಗ್ತಾನೆ, ಅದೆಲ್ಲ ಹೆಂಗಾಗ್ತಾರೆ? ಈ ಆತ್ಮನೇ ಬ್ರಹ್ಮನು ಅಂತ ಹೇಳಿ ನೀವು ಉಪದೇಶ ಮಾಡಿ ತತ್ವಮಸಿಯಂತೆಯೇ ಈತನೇ ಬ್ರಹ್ಮವಾಗಿದ್ದಾನೆ ಅಂತ ಹೇಳಿ ಪ್ರತ್ಯೇಕಾತ್ಮನಾದ ಈತನಿಗೆ ಬ್ರಹ್ಮತ್ವನ ಹೇಳಿ ಇವನಿಗೆ ನಾಲ್ಕು ಪಾದವನ್ನು ಹೇಳ್ತೀನಿ ಹೊರಟವ್ರು ನೀವು. ಇವನಿಗೆ ನಾಲ್ಕು ಪಾದವನ್ನು ಚತುಷ್ಪಾತ್ ಅಂತ ಹೇಳಿ ಇವನ ಈ ಆತ್ಮ ನಾಲ್ಕು ಪಾದವುಳ್ಳವನು ಅಂತ ಪ್ರಕೃತವಾಗಿರುವಾಗ ಈ ಪ್ರಕೃತವಾಗಿರೋ ಈ ವಿಚಾರ ಬಿಟ್ಟು ಜುಲೋಕಾದಿಗಳು ಇವನಿಗೆ ಮೂರ್ಧಾದಿ ಅಂಗಗಳಾಗಿಯೇ ಅಂತೇಳಿ ಶುರು ಮಾಡ್ಕೊಂಡ್ರಲ್ಲ, ಇದು ಹೇಗೆ ಪ್ರಕೃತಿ ಇದು ಹೊಂದತ್ತೆ? ಇದು ಇದಾಗಲ್ವಲ್ಲ, ಈ ವಿಷಯಕ್ಕೆ ಇದು ಸಂಬಂಧ ಪಡೋದಿಲ್ವಲ್ಲ, ಅದೇ ವಿಷಯಾಂತರವಾಯ್ತಲ್ಲ ಅಂತ ಅವನ ಆಕ್ಷೇಪ. نشهد شهر هذا اندوش بالله ياكنده ان اجات ಪರಿಚಯದ ಬಿಡಿಸುವ ಮೂಲಕ ಪೂರ್ತಿ ಈ ರೀತಿ ಇರತಕ್ಕಂತ ಈ ಆತ್ಮನೋ ನಾಲ್ಕು ಪಾದವನ್ನು ತೋರಿಸಬೇಕಾಗಿದೆ ಹೇಳ್ತಾರೆ ಸ್ತುತಿ ಅರ್ಧಂ ಬರ್ತಾ ಹೇಳಿ ಆ ಸ್ತುತಿ ಅರ್ಧಂ ಬರ್ತಾ ಸ್ವಲ್ಪ ಜೀವಂದು ಸ್ವಲ್ಪ ಇನ್ನು ಅವನ ಮಕ್ಕಳು ಹೇಳಬೇಕು ಬರೀ ಅವನು ಹೇಳಿದ್ರೆ ಪರೋಕ್ಷ ತಗೊಳ್ತಾನೆ ಬರೀ ಜೀವನಷ್ಟನ್ನೇ ಹೇಳಿದ್ರೆ ಪರಿಚಯನ ತಕೊಂಡು ಸಂಸಾರ ತಕೊಂಡು ತಪ್ಪಿಕೊಳ್ತಾನೆ ಏನು ಗೊತ್ತಿದೆಯೋ ಏನು ಆಗಿದೆಯೋ ಅಷ್ಟನ್ನೇ ಹೇಳಿದ್ರೆ ಜೀವ ತಗೊಂಡು ಹಿಂಗೆ ತಗೊಂಡು ತಪ್ಪಲಿಕ್ಕೆ ಆಗುತ್ತೆ ಪೂರ್ತಿ ಜೀವ ಸಂಬಂಧವೇ ಇಲ್ಲದೆ ಬರೀ ಸಮಸ್ಯೆ ಅವ್ರು ಹೇಳಿದ್ರೆ ಅದೇನೋ ಕಾಗಕ್ಕ ಕಥೆ ಅನ್ಕೊಂಡ್ಬಿಡ್ತಾನೆ ತನಗಿಂತ ಬೇರೆ ಯಾರು ವಿಚಾರ ಅನ್ಕೊಂಡ್ಬಿಡ್ತಾನೆ ಇವನನ್ನು ಅನುವಾದ ಮಾಡ್ಕೊಂಡು ಇವನನ್ನು ಅವನನ್ನು ಮರ್ಜ್ ಮಾಡಿ ಒಂದ್ ಮಾಡಿ ಆ ರೂಪದಲ್ಲಿ ಹಾಗೆ ಹೇಳಿಮ್ಮ ಕನ್ಫ್ಯೂಷನ್ ಇರಲ್ಲ ಅಲ್ಲ ಗುರುಗಳೇ ಅದು ಒಂದೇ ಹೇಳ್ಬಿಟ್ರೆ ಸರಿ ನಮ್ದು ತಪ್ಪು ಯೋಚನೆ ಮಾಡಿದ್ದು ಅದೇ ಕರೆಕ್ಟ್ ಅಂತ ಹತ್ತು ಬಿಡುತ್ತೆ ತಲೆಗೆ ಅದು ಹೇಳಿ ಇದು ಹೇಳಿದಾಗ ಸ್ವಲ್ಪ ಇದೋ ನಿಜ ಅದೋ ನಿಜ ಅಂತ ಅನ್ಸ್ತಾರೆ ಹಂಗಲ್ಲಮ್ಮ ಅದು ಇದು ನಾವು ಅಂತ ಹೇಳೋದು ಅಧ್ಯಾತ್ಮ ಪರಿಚ್ಛೇದ ಆದಿದೇವಿಕ ರೂಪ ಇಟ್ಕೊಂಡು ಅದು ಇದು ಅಂತ ಇದೀವಿ ನಿಜವಾಗಿ ಅಧ್ಯಾತ್ಮ ಪರಿಚ್ಛೇದವೂ ಇಲ್ಲ ಆದಿದೇವಿಕ ಪರಿಚ್ಛೇದವೂ ಇಲ್ಲ ಅವನಿಗೆ ಅಧ್ಯಾತ್ಮ ಅಧಿದೈವ ಅಧಿಭೂತ ಅನ್ನೋದೆಲ್ಲ ವ್ಯವಹಾರ ದೃಷ್ಟಿ ಇಟ್ಕೊಂಡಿರೋದು ಈ ಆತ್ಮನು ಇಡೀ ಅವಸ್ಥಾ ರೂಪದವನಾಗಿ ತೋರ್ತಾ ಇದ್ದಾನೆ ಅಂತ ಹೇಳ್ಬೇಕು ಅವಸ್ಥೆ ನಿನಗೆ ವಿಷಯವಾಗಿದೆ ಅವಸ್ಥೆಗೆ ನೀನು ಸಾಕ್ಷಿಯಾಗಿದೀಯಾ ಅವಸ್ಥಾ ಅತೀತನಾಗಿದೀಯಾ ಅಂತ ತಿಳ್ಕೋಬೇಕು ನಾನು ಅವಸ್ಥೆಗೆ ಸಂಬಂಧಪಟ್ಟವನಲ್ಲ ಅಸಂಗನಾಗಿದ್ದೀನಿ ಅವಸ್ಥಾ ಅತೀತನಾಗಿದ್ದೀನಿ ಅಂತ ತಿಳಿಸ್ಕೊಳ್ಬೇಕು ಅದಕ್ಕೆ ಇಷ್ಟೆಲ್ಲ ವರ್ಣನೆ ಮಾಡಿ ಈ ಜಾಗೃತ ಪ್ರಪಂಚ ಎಷ್ಟು ದೊಡ್ಡದು ಅಂತ ಹೇಳ್ತಾ ಈ ಪ್ರಪಂಚಕ್ಕೆ ನೀನು ಸಾಕ್ಷಿಯಾಗಿದೆಯಾ ಈ ಪ್ರಪಂಚವನ್ನು ನೋಡೋನಾಗಿದೆಯಾ ಅಂದಮೇಲೆ ಈ ಪ್ರಪಂಚ ಸಂಬಂಧ ನಿನಗಿಲ್ಲ ತಿಳ್ಕೋ ಅಂತ ಅದು ವಿವಕ್ಷಿತಾಂಶ ಅದಕ್ಕೆ ಅಲ್ಲಿಗೆ ಯಾಕೆಂದ್ರೆ ಬರೀ ಸಾಂಖ್ಯರಾಧ್ಯಾಂತ ಮನ್ಯಸ ಅಂತ ಬಂದವರು ಸಾಂಖ್ಯರಾಧ್ಯಾಂತ ಇಲ್ಲ ಚೈತನ್ಯ ತೋಡಿದಾರೆ ಸ್ವಾಮಿಗಳು ಅಂತ ಮನ್ಯಸ ಮುಂದೆ ಬರ ಸರ್ವಸ್ಯ ಪ್ರಪಂಚಸ್ಯ ಸಾಧಿದೈವಿಕಸ್ಯ ಅನೇನ ಆತ್ಮನ ಚತುಷ್ಪಾತ್ಮಸ್ಯ ವಿವಕ್ಷಿತತ್ವಾತ್ ವಾಕ್ಯ ಅರ್ಥ ಮಾಡಬೇಕು ಕಂಠಸ್ಥ ಮಾಡಬೇಕು ಅಧಿದೈವಿಕದಿಂದ ದೊಡಗೂಡ್ರೆ ಸಮಸ್ತ ಪ್ರಪಂಚ ಅಧಿದೈವಿಕ ಅನ್ನೋದು ಅಧಿದೈವಿಕ ಅಧ್ಯಾತ್ಮ ಅಧಿಭೂತ ಮೂರು ಸೇರಿಸ್ಕೋಬೇಕು ಅಧ್ಯಾತ್ಮ ಅಧಿಭೂತ ಅಧಿದೈವ ಅಂತ ಹೇಳಿ ಈ ಮೂರು ಒಟ್ಟು ಪ್ರಪಂಚ ಅನ್ನೋದು ಇಷ್ಟೇ ಪ್ರಾ ಅನ್ನೋದು ಹೆಚ್ಚಾದ ವಿಸ್ತಾರದ ಪಚಿ ವಿಸ್ತಾರ ಪಂಚತೆ ಹೆಚ್ಚಾಗಿ ವಿಸ್ತಾರವಾಗಿರೋದನ್ನು ಒಂದು ಉಳಿಸಬಾರ್ದು ಇನ್ನು ದೇಶ ಕಾಲ ನಾಮ ರೂಪ ಕ್ರಿಯೆ ಏನನ್ನು ಉಳಿಸದೇ ಇರೋ ಪೂರ್ಣವಾದ ಒಂದು ತೋರಿಕೆ ಪ್ರಪಂಚ ವಿವರಣೆಗೊಂಡವನು ವಿಸ್ತಾರವಾದವನು ಅಂತ ಪ್ರಕರ್ಷೇಣ ಪಂಚ ಅಲ್ಲ ಹಾಗೆ ಅಧಿದೈವಿಕವಾಗಿರುವ ಅಂದ್ರೆ ಅಧಿದೈವಿಕದಿಂದ ತೊಡಗೂಡಿದ ಅಧಿದೈವಿಕ ಅಧ್ಯಾತ್ಮ ಅಧಿಭೂತದಿಂದ ಕೂಡಿದ್ದಾಗಿರುವ ಈ ಪ್ರಪಂಚವೆಲ್ಲವೂ ಸಮಸ್ತ ಪ್ರಪಂಚವೆಲ್ಲವೂ ಈ ಆತ್ಮನೊಡನೆ ಈ ಆತ್ಮನ ಹೇಳಿಕೊಂಡು ಇದು ಇಷ್ಟು ಒಂದು ಪಾದ ಅಂತ ಹೇಳಿ ಈ ಆತ್ಮನು ಈ ಚೈಷ್ಪಾತ್ಮ ಈ ಆತ್ಮನ ಇದು ಒಂದು ಪಾದ ಇದು ಹಾಗೆ ಅಖಂಡ ಸ್ವಪ್ನ ಪ್ರಪಂಚ ಇನ್ನೊಂದು ಪಾದ ಹಾಗೆ ಪ್ರಾಜ್ಞಾತ್ಮ ಸುಷುಪ್ತಾತ್ಮ ಅದೊಂದು ಪಾದ ಇದು ಮೂರಾಗಿ ತೋರ್ತಾ ಇರುವ ಮೂರು ಇಲ್ಲದೆ ಇರುವ ಪರಮಾರ್ಥವಾದ ಸ್ವರೂಪವನ್ನು ತುರಿಯವನು ಒಂದು ಪಾದ ಅಂತ ಅದಕ್ಕೆ ಪದ್ಧತಿ ಇದೆ ಪಾದ ಇದು ಪದ್ಧತಿ ಅನೇನಾಯ್ತು ಪಾದ ಕರ್ನಾಟಕ ಅದೇ ಅರ್ಥ ಇದು ಹೌದು ಪಾದೋಸ್ಯ ವಿಶ್ವಭೂತಾನಿ ಅದು ಪುರುಷೋಕ್ತ ಹೇಳ್ತಾರದು ಅದೇ ಚಾಂದೋಕ್ತ ಹೇಳ್ತಾರದು ಅದೇ ಪಾದೋಸ್ಯ ಸರ್ವಭೂತಾನಿ ಇಲ್ಲಿ ಪಾದೋಸ್ಯ ವಿಶ್ವಭೂತಾನಿ ಒಂದು ಅಮೃತವಾಗಿರ್ತಕ್ಕಂಥ ನಾಶರಹಿತವಾದ ಪರಮಾರ್ಥ ದಿವ್ಯಿಂದ ದ್ಯೋತನವಾದ ಚೈತನ್ಯ ರೂಪವಾದ ಪರಮಾರ್ಥದಲ್ಲಿ ಮೂರು ಭಾಗ ಆಗಿದೆ ಇದಿಷ್ಟು ಒಂದು ಭಾಗ ಒಂದು ಪಾರ್ಟ್ ಅದೇ ಇದು ಮುಪ್ಪಟ್ಟು ಅಲ್ಲಿದೆ ಅಂತ ಮೂರು ಟೈಮ್ ಅಷ್ಟಿದೆ ಯಾಕೆ ಇಲ್ಲಿ ಹೇಳ್ಬೇಕಾದ್ರೆ ಒಂದೇ ಅಲ್ಲಿರೋದು ಮೂರನ್ನು ಇಲ್ಲೇ ಹೇಳ್ಬಿಟ್ರು ತೇಜಸ ಒಂದು ಪ್ರಾಜ್ಞೆ ಒಂದು ಹೇಳ್ಬಿಟ್ರು ಅಲ್ಲಿ ಇಲ್ಲಿ ಮುಪ್ಪಟ್ಟು ಅಲ್ಲಿದೆ ಅಂತ ಹೇಳೋದು ಇಷ್ಟೇ ಅಲ್ಲ ಸ್ವರೂಪ ಅಲ್ಲಿಗೆ ಕಷ್ಟಕ್ಕೆ ಹೊರತು ಮೂರು ಅಂತ ಕರೆಕ್ಟಾಗಿ ಇದು ಒಂದು ಇದೊಂದು ಮೂರಷ್ಟು ಆಗಲ್ಲ ಆಗಲ್ಲ ಇದು ಅತೀತವಾಗಿದೆ ಇದು ಬಿಟ್ಟು ಇದೆ ಇದರ ಸಂಪರ್ಕವಿಲ್ಲದೆ ಸಂಘವಿಲ್ಲದೆ ಮೂರು ಪಾದ ಮಾಡಿದ್ರು ಇದರಲ್ಲೇ ತೋರೋದು ಇಲ್ಲೇ ಗುರುತಿಸ್ಬೇಕು ಅದನ್ನ ಇಲ್ಲಿ ದಾಟಿನಲ್ಲೂ ಹೋಗಿ ಬರಲ್ಲ ಅಧಿದೈವಿಕವಾಗಿರುವ ಸಮಸ್ತ ಪ್ರಪಂಚವೆಲ್ಲವೂ ಈ ಆತ್ಮನೊಡನೆ ಚರಿಷ್ಪಾತ್ತಾಗಿದೆ ನಾಲ್ಕು ಭಾಗ ಒಂದು ಭಾಗವಾಗಿದೆ ಅಂತ ಹೇಳಬೇಕು ಅಂತ ವ್ಯಾಖ್ಯೆ ಮಾಡಿಕೊಂಡಿರೋದ್ರಿಂದ ಅಯಮಾತ್ಮ ಪ್ರಮಾಣದ ಅಭಿನಯದಿಂದ ಬುದ್ಧಿಯಲ್ಲಿ ತೋರುವ ಹೃದಯದಲ್ಲಿರ್ತಕ್ಕಂಥ ಆತ್ಮ ಹೇಳ್ತಾ ಇದೆ ಅಂತ ಅನಿಸಿದ್ರು ಅದನ್ನ ಅನುವಾದ ಮಾಡಿಕೊಂಡು ಅಲ್ಲಿರುವ ಜೀವತ್ವವನ್ನ ಅನುವಾದ ಮಾಡಿಕೊಂಡು ಅವನ ಜೀವತ್ವವನ್ನು ಬಿಡಿಸೋದ್ರ ಮೂಲಕ ಅವನ ಪೂರ್ತಿ ಸಮಷ್ಟಿಯಾದ ಈ ಜಾಗದ ಅವಸ್ಥೆಗಳು ಒಂದ್ ಮಾಡ್ತಾ ಇದೆ ಅದನ್ನ ಅವಸ್ಥೆ ಅಂದ್ರೆ ಪರಮಾರ್ಥ ತೋರಿಕೊಳ್ಳುವ ಬಗೆಯಿಂದ ಸೂತ್ರವಾಸದಲ್ಲೂ ಮಾಯಾಮಾತ್ಮಿ ಎದುದು ಅವಸ್ಥಾತ್ರಯಾತ್ಮನ ಆತ್ಮನೋ ಅವಭಾಸನ ಅಂತ ಬರೆದಿದ್ದಾರೆ. ಅವಸ್ಥಾತ್ರ ರೂಪದಿಂದ ಆತ್ಮನ ತೋರ್ತಾ ಇದ್ದಾನಲ್ಲ ಅಂದ್ರೆ ಗುರುಗಳಿಗೆ ಪರಮಾರ್ಥ ಚಿಂತಾಮಣಿಯ ಪ್ರತಿಯೊಂದು ಒಂದು ವಿಶೇಷ ಇದಕ್ಕೂ ಒಂದು ಇದೆ, ಭಾಷ್ಯದಲ್ಲೂ ವಾರ್ತಿಕದಲ್ಲೂ ಅದು ಇದೆ, ಅದರ ಒಂದು ಸೂಚನೆ ಇದೆ. ಸುಮ್ಮನೆ ಕಲ್ಪನೆ ಮಾಡಿ ಗುರು ಬರೆದಿಲ್ಲ. ಪ್ರತಿಯೊಂದು ಇವರು ಅವಸ್ಥಾತ್ವ ಬಗ್ಗೆ ಇಷ್ಟೆಲ್ಲ ಬರೆದಿಲ್ಲ ಪರಮ ಚಿಂತಾಮಣಿಯಲ್ಲಿ, ಎಲ್ಲಿದೆ ಭಾಷೆಯಲ್ಲಿ ಅವ್ರದೇ ಬರೆದ ಪರಮಾನಂದ ಭಾರತಿಗಳು. ಆಮೇಲೆ ಮೈಸೂರಲ್ಲಿ ಇನ್ನೂ ಬರೆದಿಲ್ಲ ಅವರ ಶಿಷ್ಯರೊಬ್ರು, ನಮ್ಮ ಮನೆ ಉಳ್ಕೊಂಡಿದ್ವಲ್ಲ ಅವ್ರ ಮನೇಲಿ ಉಳ್ಕೊಂಡಿದ್ವಲ್ಲಪ್ಪ ಮೈಸೂರಲ್ಲಿ ಸಪ್ತಾಹಗಳಲ್ಲೇ ಅವರ ಪರಮಾನಂದ ಭಾರತಿ ಶಿಷ್ಯರು ಇವ್ರಿಗೂ ಗೊತ್ತು, ನಮ್ಮ ಪ್ರಸನ್ನ ಅವ್ರಿಗೆ ಗೊತ್ತು ಅವ್ರ ಹೆಸರು. ಯಾರ ಮೇಲೆ ಉಳ್ಕೊಂಡಿದ್ವಿ ನಾವು ಮೈಸೂರಲ್ಲಿ? ಶರ್ಮಾ ಮನೇಲೆ. ಶರ್ಮಾ ಶರ್ಮಾ ಅವ್ರ ಹೆಸರನ್ನ ಅವ್ರು ಹಾಗೇನವರು ಈ ಪರಮ ಚಿಂತಾಮಣಿ ನಮ್ಗೆ ಸರಿ ಆಗಲ್ಲ, ಈ ಭಾಷ್ಯದಲ್ಲಿ ಇಲ್ಲ, ಅವ್ರದ್ದೇ ಸ್ವತಂತ್ರವಾದ ಒಂದು ಯೋಚನೆ ಇದು ಕಲ್ಪನೆ ಹಾಗೆ ಅಂತ. ಅವರಷ್ಟೇ ಅಲ್ಲ, ದೊಡ್ಡ 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 ಪಂಡಿತರು ಕೂಡ ಮುನಿದ್ರವರಾಳಿ ಕೃಷ್ಣಶಾಸ್ತ್ರಿಗೆ ನಮ್ಮ ಸ್ವಾಮಿಯಾಗಿ ಅವಸ್ಥೆ ಗೊತ್ತಿಲ್ಲ. ಗೊತ್ತಾ ನಮ್ಮ ಸ್ವಾಮಿಗಳವರು ವೇದಾಂತ ವಿಚಾರ ಇತಿಹಾಸದಲ್ಲಿ ಅವಸ್ಥಾತ್ವ ವಿಚಾರ ಅಂತ ಹೇಳಿ ಪಂಚಪಾದಿಕದ್ದು ಭಾಮತಿಯನ್ನು ತಗೊಂಡಿರಲ್ಲ, ಎಲ್ಲರೂ ಎಚ್ಚರದಿಂದ ನೋಡಿದಾರೆ ಹೊರತು ಜಾಗೃತಿ ಲೋಕದವ್ರದ್ದು ಕಾಣುವ ಹಾಗೆ ನೋಡಿದಾರೆ ಹೊರತು ಆಯಾಯ ಅವಸ್ಥೆಯನ್ನು ಅವಸ್ಥೆ ವಿಚಾರ ಮಾಡೋದು ಬಂದೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಮಾಡೋದೇ ಇಲ್ಲ. ನಮ್ಮ ಹೊಳೆ ನರಸಿಂಹ ಸ್ವಾಮಿ ಬಿಟ್ರೆ ಅವಸ್ಥಾತ್ವವನ್ನು ಇಷ್ಟು ವ್ಯಾಪಕವಾಗಿ ಇಷ್ಟು ಅನುಭವಪೂರ್ವವಾಗಿ ಯುಕ್ತಿಯಾಗಿ ತೋರಿಸ್ಕೊಟ್ಟವ್ರು ಇನ್ನೊಬ್ರು ಇಲ್ವೇ ಇಲ್ಲ. ಅವ್ರ ಋಷಿಗಳವರು ಒಂದು ಋಷಿಗಳಾಗಿ ಅವ್ರ ಅವತಾರ ಮಾಡ್ಬಿಟ್ರು. ಅವರು ಏನನ್ನು ಅದ್ಭುತ ತೆಗೆದಿದ್ದು ಅಂತಂದ್ರೆ ಅವಸ್ಥಾ ಬರೀ ಅವಸ್ಥಾತ್ವ ವಿಚಾರ ಒಂದೇ ಅಲ್ಲ, ಪಂಚಕೋಶ ಪ್ರಕ್ರಿಯೆ ಅಷ್ಟೇ, ಪ್ರಕ್ರಿಯೆಗಳ ಕ್ರಮ ಇದೆಯಲ್ಲ, ಅನುಭವ ಯುಕ್ತಿ ಸಮೇತ ತಳ್ಕೊಂಡು ಹೋಗೋದಿದೆಯಲ್ಲ ಅದು ಇದು ಇದೆಲ್ಲರೂ ಶಾಸ್ತ್ರಾರ್ಥ ನೋಡ್ಬಿಡ್ತಾರೆ ಅವರು. ವಾಕ್ಯ ಹೀಗಾದ ಪದ ಅರ್ಥ, ಅದು ಪದಕ್ಕೂ ವಾಕ್ಯ ಅದನ್ನ ಅರ್ಥ ಇಟ್ಕೊಂಡು ಈ ರೀತಿ ಈ ಲಿಂಗ ಈ ವ್ಯಕ್ತಿ ಈ ವಚನ ಇದು ವಾಕ್ಯ ಮಾಡ್ಬೇಕು ನೋಡ್ತಾ ಇರೋ ಅನಾತ್ಮಾಗೆ ನೋಡ್ತಾ ಇರೋ ಪಂಚಕೋಶ ಪ್ರಕ್ರಿಯೆಯನ್ನು ಆತ್ಮ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದೇ ಇಲ್ಲ. ಅದು ಮೂಲ ವಿಜ್ಞಾನ ಮೂಲ ವಿಜ್ಞಾನಸ ಪ್ರತಿಯೊಂದು ಪ್ರಕ್ರಿಯೆನೂ ಅಷ್ಟೇ. ಗುರುಗಳು ಏನೊಂದು ಒಂದು ವಿಶೇಷ ಆಶ್ರ ದರ್ಶನ ಅಂದ್ರೆ ಯಾವ ಪ್ರಕ್ರಿಯೆನ ಹೇಳಿದ್ರು ಅಷ್ಟು ಗುರುಗಳು ಮುಂಚೆ ಅನ್ಕೊಂಡಿದ್ದಾರಂತೆ ಒಂದ್ಸಲ ಈ ಒಂದು ಪ್ರಕ್ರಿಯೆಗಿಂತ ಅಂತರ್ಗತ ಆಗತ್ತೆ ಅಂತ. ಆಮೇಲೆ ಎಲ್ಲ ಸ್ವತಂತ್ರವಾದ ಪ್ರಕ್ರಿಯೆಗಳು ನೇರವಾಗಿ ಒಂದೊಂದು ಆತ್ಮನ್ನ ವಾಕ್ಯಾರ್ಥದ ಮೂಲಕ ತಿಳಿಸ್ಕೊಡತ್ತಂತಹ ಮೆಥಡ್ಗಳು ಯಾವುದೊಂದಕ್ಕೂ ಇನ್ನೊಂದು ಬೆರಕೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಗುರುಗಳು ಇದು ಮಾಡಿದ್ದಾರೆ. ಇದ್ರ ಮೂಲ ವಿಜ್ಞಾನದಲ್ಲಿ ಅವಸ್ಥಾತ್ವ ಪ್ರಕ್ರಿಯೆ ಒಳಗೇನೆಯೇ ಎಲ್ಲಾ ಪ್ರಕ್ರಿಯೆ ಅಂತರ್ಗತ ಆಗುತ್ತೆ ಅಂತ ಒಂದು ವಾಕ್ಯ ಬರೆದ್ಬಿಟ್ಟಿದಾರಂತೆ. ಬೆರಿಕೆ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಅರ್ಥ ಪಂಚಕೋಶ ತಿಳ್ಕೊಂಡ್ರೆ ಅವಸ್ಥಾತ್ರಯ ಬೇಕಾಗಿ ಐ ಮೀನ್ ಓದ್ತೀವಿ ಅದು ಬೇರೆ, ಆದ್ರೆ ಬೇಕಾಗಿಲ್ಲ ಅದೇ ಪ್ರಕ್ರಿಯೆಯು ಆತ್ಮ ತಿಳಿಸ್ಕೊಳಕ್ಕೆ ಇರತಕ್ಕ ಮೆಥಡ್ಡೇ ಹೊರತು ಒಂದು ಪ್ರಕ್ರಿಯೆ ಇನ್ನೊಂದು ಪ್ರಕ್ರಿಯೆ ಅವಲಂಬನೆ ಒಂದು ಅಧೀನತೆ ಅದೆಲ್ಲ ಇಲ್ಲ. ಈ ಅರ್ಧ ಇದು ತಗೊಂಡು ಇನ್ನು ಅರ್ಧ ಅದು ತಗೊಂಡು ಎರಡು ಸೇರಿಬಿಟ್ಟು ಹೇಳುತ್ತೆ, ಅದು ಮೂರು ಸೇರಿಸ್ಕೊಂಡು ಹೇಳುತ್ತೆ ಹಾಗಲ್ಲ ಇಲ್ಲ. ದಿಗ್ದಿಶ್ಯ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ವ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಸಾಮಾನ್ಯ ಒಂದೊಂದು ಪರಮಾರ್ಥವನ್ನು ತಪ್ಪಾಗಿ ತಿಳ್ಕೊಂಡಂತ ಪ್ರಕಾರದ ವಿವರಣೆ ಅದು. ಸೊ ನಿಜ ಅಂದ್ರೆ ಒಂದನ್ನೇ ಅರ್ಥ ಮಾಡ್ಕೊಂಡು ಅದನ್ನೇ ಇದು ಮಾಡಿದ್ರೆ ಅದರಿಂದಾನೇ ಇಷ್ಟಿಷ್ಟು ತಿಳ್ಕೊಂಡು ತಿಳ್ಕೊಳ್ಳೋದು ಸ್ವಲ್ಪ ಇದೆ ಒಂದೇ ಕೊನೆಗೆ ಇಲ್ಲಿಗೆ ಪರಿವರ್ಶನವಾಗೋದು. ಈಗ ಈ ಆತ್ಮರೊಡನೆ ಚರಿಷ್ಪಾತ್ಮನ ಹೇಳಬೇಕು ಅಂತ ವಿವೇಕ್ಷೆ ಮಾಡ್ಕೊಂಡಿದೆ. ಯಾವ್ದಕ್ಕೆ ವಿವಕ್ಷಿತ? ಶಾಸ್ತ್ರಕ್ಕೆ ಅವಿವಕ್ಷಿತವಾಗಿರೋದ್ರಿಂದ ಈ ಆತ್ಮ ಅಪ್ರಕೃತವಾದ ಏನು ಹೇಳ್ತು ಅಂತ ಮಾತ್ರ ಮಾಡ್ಕೋಬೇಡಿ ಅಂತ ಇದ್ದಾರೆ. ಏವಂಚ ಸತಿ ಸರ್ವ ಪ್ರಪಂಚೋಪಶಮೆ ಅದ್ವೈತ ಸಿದ್ಧಿ. ಈ ರೀತಿ ವಿಚಾರ ಮಾಡಿದ್ರೆ ಸಮಸ್ತ ಪ್ರಪಂಚವು ಅಡಗಲಾಗಿ ಆ ಯಾವ ಸ್ವರೂಪದಲ್ಲಿ ಎಲ್ಲವೂ ತೋರಿಕೆಯಾಗಿ ಅಡಗಿದೆಯೋ ಆ ಸ್ವರೂಪ ಅದ್ವೈತವಾಗಿದೆ, ಪರಿಪೂರ್ಣವಾಗಿದೆ, ಅದು ಒಂದೇ ಪರಮಾರ್ಥವಾಗಿದೆ ಅನ್ನೋದು ಸಿದ್ಧವಾಗುತ್ತೆ. ಇದು ಅದರ ಪಾಡಿಗೆ ಅದು ಇದ್ಬಿಡುತ್ತೆ, ಇದ್ರ ಪಾಡಿಗೆ ಇದಾಗಿ ಇವನ್ ತಗೊಂಡ್ಬಿಟ್ಟು ಸಾಂಖ್ಯರ ಅದ್ಧಾಂತ ಆಗ್ಬಿಡುತ್ತೆ. ಪ್ರಪಂಚವು ಮತ್ತು ಆತ್ಮನು ಎರಡೂ ಇದ್ದು ಎರಡನ್ನು ಪ್ರಪಂಚ ಬಿಡಿಸ್ಕೊಂಡು ಆತ್ಮ ತಿಳ್ಕೊಳ್ಳೋದಲ್ಲ ಇಲ್ಲಿ. ಪ್ರಪಂಚ ರೂಪವಾಗಿ ಆತ್ಮನೇ ತಪ್ಪಾಗಿ ತೋರ್ತಿದ್ದಾನೆ, ಪ್ರಪಂಚ ಅನ್ನೋದಿಲ್ಲ, ಇರೋದೆಲ್ಲ ಆತ್ಮನೇ ಅಂತೇಳಿ ಪ್ರಪಂಚವನ್ನು ಉಪಶಮ ಮಾಡಿ ಇಲ್ಲಿ ಉಪಶಮ ಮಾಡೋದಾಗಲಿ ಅಡಗಿಸೋದಾಗಲಿ ಜ್ಞಾನ ಮಾತ್ರವೇ. ವಿವೇಕಕ್ಕಿಂತ ಬೇರೆಯಾಗಿ ಜ್ಞಾನಕ್ಕಿಂತ ಬೇರೆಯಾಗಿ ನೀನು ಕ್ರಿಯೆ ಇಲ್ಲ, ಭಾವನೆ ಅಲ್ಲ, ಅನುಭವವೇ. ಈ ರೀತಿಯಾಗಿ ವಿಚಾರ ಮಾಡಿದಾಗಲೇನೆಯೇ ಸಮಸ್ತ ಪ್ರಪಂಚವು ಒಂದೇ, ಸಮಸ್ತ ವಿಶೇಷವು ಸಮಸ್ತ ವಿವರಣೆಯು ವಿಸ್ತಾರವೆಲ್ಲವೂ ಅಡಗಲಾಗಿ ಅದ್ವೈತ ಸಿದ್ಧಿ ಅನ್ನೋದು ಉಂಟಾಗತ್ತೆ. ಅದ್ವೈತ ಸ್ವರೂಪನಾದ ಆತ್ಮನ ಒಂದು ಅರಿವು ಸಿದ್ಧಿಧಾಮ ಜ್ಞಾನ ಅದು ಸಿದ್ಧಿ ಆಗುತ್ತೆ ಅಂತಂದ್ರೆ ಸುಮ್ಮನೆ ಶಾಸ್ತ್ರಾರ್ಥ ಸಿದ್ಧಿ ಆಗುತ್ತೆ, ನಿನಗದಿಲ್ಲ ಅಂತಲ್ಲ, ನಿನಗದ ಅನುಭವ ಬರುತ್ತೆ ಅಂತ ಅರ್ಥ. ಅಲ್ಲ, ಸರ್ವಭೂತಸ್ಥಶ್ಚ ಆತ್ಮ ಏಕೋ ದೃಷ್ಟ ಸ್ಯಾತ್, ಸರ್ವಭೂತಾನಿ ಚ ಆತ್ಮನಿ. ಮುಂಡಕದ ಹಾಗೆ ಯಸ್ಯ ಸರ್ವಾಣಿ ಭೂತಾನಿ ಆತ್ಮನ್ಯೇವಾನ ಪಶ್ಯತಿ ಸರ್ವಭೂತೇಷು ಚ ಆತ್ಮಾನ. ಎಲ್ಲಾ ಭೂತಗಳಲ್ಲೂ ತನ್ನನ್ನು ಕಾಣ್ತಾನೆ, ತಾನೇ ಎಲ್ಲಾ ಭೂತಗಳಲ್ಲೂ ಇರ್ತಕ್ಕವನು ಅಂತ ತಿಳಿತಾನೆ. ತಾನು ಎಲ್ಲಾ ಭೂತ ಗೀತೆ ಅದು, ಗೀತೆ ಉಪನಿಷದರ್ಥ ಗೀತೆ ಯಾವಾಗ ಬೇರೆ ಏನಲ್ಲ. ಇಲ್ಲಿ ಎಲ್ಲಾ ಭೂತಗಳಲ್ಲಿಯೂ ಒಬ್ಬರೇ ಆತ್ಮನಿರ್ತಾನೆ, ಒಬ್ಬ ಆತ್ಮನೇ ಎಲ್ಲಾ ಭೂತಗಳನ್ನು ನೀವು ಕರಿತೀರಾ, ಒಬ್ಬ ಆತ್ಮನೇ ಎಲ್ಲಾ ಭೂತವಾಗಿ ತೋರ್ತಾ ಇದ್ದಾನೆ, ಎಲ್ಲಾ ಭೂತಗಳು ಅಂತ ಹೇಳಿ ಆತ್ಮನಿಗೆ ಹೆಸರು. ಯಾವುದು ಆಸೆ? ನಾವು ಆ ಕಲ್ಪಂಡ್ಕೊಂಡಿದ್ವಿ ಅಂತ ನೋಡುವ, ಅವನು ಎಲ್ಲ ತೋರ್ತಾ ಇದ್ದಾನೆ ನೋಡುವ, ಆ ತೋರ್ತಾ ಇರೋದಲ್ಲ ಆತ್ಮನೇ ಅಂತ ಹಾಗೆ ಹೇಳ್ತಾ ಇದೆ ಅಂತ ಅನ್ಕೊಳ್ಳೋಣ. ಹೇಗೆ ಅನ್ಕೊಳ್ಳೋಣ? ನಾವು ನೋಡ್ತಾ ಇದೀವಿ ನೋಡುವ, ಅವನು ಹಾಕಿ ಕಲ್ಪಿತವಾ ಇದ್ದಾನೆ, ಎಲ್ಲವೂ ಅವನಿಗೆ ತೋರ್ತಾ ಇದೆ ಅನ್ನೋದು ಬೇಡವಾ? ನಾವು ನಮ್ಮ ತಿಳ್ಕೆ ಹೆಲ್ಪ್ ಮಾಡ್ಕೊಂಡ್ರೆ ಆಯ್ತು, ಇನ್ನೇನು ಮಾಡ್ಬೇಕಾಗಿಲ್ಲ ಅಂತ ಅಷ್ಟೇ. ಅದು ಅದು ಒಂದು ಉದ್ದೇಶ ಇದೆ, ಅವರೇ ಎಲ್ಲವಾಗ ತೋರ್ತಾ ಇದ್ದಾನೆ ಅಂತ ಹೇಳೋದ್ರಲ್ಲೂ ಒಂದು ಅನನ್ಯತ್ವವನ್ನು ಹೇಳೋದ್ರ ಮೂಲಕ ಅದು ಆತ್ಮನೇ ಆಗಿದೆ ಅಂತ ಹೇಳೋಕ್ಕೋಸ್ಕರ ಆ ರೀತಿ ಅವನೇ ಎಲ್ಲವಾಗ ತೋರ್ತಾ ಇದ್ದಾನೆ ಅಂತ ಹೇಳ್ತೀವಿ. ಎಲ್ಲಾ ಭೂತಗಳಲ್ಲೂ ಇರ್ತಕ್ಕಂಥ ಆತ್ಮನು ಒಬ್ಬನೇ ಅಂತಲೂ ಮತ್ತು ಎಲ್ಲಾ ಭೂತಗಳು ಆತ್ಮನೇ ಆಗಿದೆ ಅಂತಲೂ. ನೋಡಿ, ಎಲ್ಲಾ ಭೂತಗಳಲ್ಲೂ ಕೂಡ ಭೂತಗಳು ಅಧಿಕರಣ, ಆತ್ಮ ಅಧಿಕರ್ತವ್ಯ, ಅದ್ಮೇಲೆ ಕೂತ್ಕೊಂಡು ಹಾಗೆ ಅನ್ಕೋಬೇಡಿ. ಎಲ್ಲಾ ಐಸ್ ಗೆಡ್ಡೆಯಲ್ಲೂ ನೀರಿದೆ ಅನ್ನೋ ಹಾಗೆ, ಐಸಿನ ಎಲ್ಲಾ ಕಲ್ಲಲ್ಲೂ ಐಸಿನ ಎಲ್ಲಾ ಗೆಡ್ಡೆಯಲ್ಲೂ ನೀರು ತುಂಬಿಕೊಂಡಿದೆ ಅನ್ನೋ ಹಾಗೇನೆ ಎಲ್ಲದೂ ಆತ್ಮನೇ, ಆತ್ಮನೇ ಎಲ್ಲವೂ ನೀವು ಅಂತಿರೋದು. ಸ್ವಾಮಿಗಳು ಒಂದ್ ಕಡೆಯಲ್ಲಿ ಐಸಿಂದ ಮಾಡಿದಂತಹ ಕೊಡವನ್ನ ಸರೋವರಕ್ಕೆ ಅದ್ದಿದಾಗ ಕೊಡದ ಒಳಗೂ ನೀರು, ಕೊಡದ ಹೊರಗೂ ನೀರು, ಕೊಡವು ನೀರು. ಹಾಗೆ ಇಲ್ಲಿ ಗಡಿಗೆ ಒಳಗೆ ಆಕಾಶ, ಗಡಿಗೆ ಹೊರಗೆ ಆಕಾಶ ಅಂದ್ರೆ ಗಡಿಗೆಯಲ್ಲಿ ಬೇರೆ ಭ್ರಾಂತ್ಯ ಬರುತ್ತೆ. ಗಡಿಗೆ ಅನ್ನೋದು ಆಕಾಶ ವಾಯುವಾದಕ್ಕೆ ಬಂದ ಭೂಮಿ ಆಗಿರೋದು, ಗಡಿಗೆ ಅನ್ನೋದು ಆಕಾಶಕ್ಕಿದೆ ಬೇರೆ ಅಲ್ಲ. ಅದು ವೈದಿಕ ಪ್ರಕ್ರಿಯೆ, ಶಾಸ್ತ್ರೀಯ ಪ್ರಕ್ರಿಯೆ ಅದು. ಹಾಗೆ ಆತ್ಮನೇ ಎಲ್ಲವಾಗಿ ತೋರ್ತಿರೋನೇ ಹೊರತು ಆತ್ಮ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ ಅಂತ ಕಂಡುಕೊಳ್ಳದೆ ಪರಮಾರ್ಥ ಜ್ಞಾನ, ಸರಿಯಾದ ಜ್ಞಾನ. ಹಾಗೆ ಎಲ್ಲಾ ಭೂತಗಳಲ್ಲಿಯೂ ಆತ್ಮನು ಒಬ್ಬನೇ ಇರ್ತಕ್ಕವನಂತಲೂ ಎಲ್ಲಾ ಭೂತಗಳು ಆತ್ಮನೇ ಆಗಿದೆ ಅಂತಲೂ ಈ ರೀತಿ ಕಂಡಂತಾಗತ್ತೆ, ದೃಷ್ಟ ಸ್ಯಾತ್. ಇದನ್ನೇ ಶ್ರುತಿ ಎಷ್ಟು ಸರ್ವಾಣಿ ಭೂತಾನಿ ಇತ್ಯಾದಿ ಶ್ರುತ್ಯರ್ಥ ಉಪಸಂಹೃತಶ್ಚ ಏವಂ ಸ್ಯಾತ್. ಶ್ರುತ್ಯಾರ್ಥ ಬೇಡ, ಶ್ರುತ್ಯರ್ಥ ಸಾಕು. ಈ ರೀತಿ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸರ್ವಾಣಿ ಭೂತಾನಿ ಎನ್ನುವಂಥ ಇದೇ ಪದ ಶ್ರುತ್ಯರ್ಥವನ್ನು ಕಂಡ್ಕೊಂಡಂಗಾಗುತ್ತೆ. ಅದನ್ನು ಉಪಸಂಹಾರ ಮಾಡಿದಂಗೂ ಆಗತ್ತೆ. ಆದರ್ಥ ಯುಕ್ತಿಗೆ, ದೃಷ್ಟಾಂತಕ್ಕೆ, ಅನುಭವಕ್ಕೆ ಹೊಂದಗಡೆಯಾಗಿದೆ ಅಂತ ಹೇಳಿ ಉಪಸಂಹಾರ ಮಾಡಿದಂಗೆ ನಾವು ಶ್ರುತ್ಯರ್ಥವು ನಮಗೆ ಅನುಭವಕ್ಕೆ ಗೋಚರವಾಗುವಂಥದ್ದಾಗಿದೆ ಎಂದು ಕಂಡ್ಕೊಂಡಂಗಾಗತ್ತೆ. ಶ್ರುತ್ಯರ್ಥ ಬೇರೆ ಅಲ್ಲ, ಅನುಭವ ಬೇರೆ ಅಲ್ಲ. ಅನುಭವವನ್ನೇ ಶಬ್ದದ ಕಡೆಯಿಂದ ಶ್ರುತಿ ಹೇಳ್ತಾ ಇದೆ, ಈ ರೀತಿ ಇದೆಯಾ ಕಂಡು ನಿಮ್ದು ಅಂತ ಹೇಳಿ. ಅನುಭವದ್ದೇ ಇನ್ನೊಂದು ಅದು ಭಾಷೆ, ಅದು ಶ್ರುತಿ ಅನ್ನೋದು. ಅನ್ಯಥಾ ಹೇ ಇವಾಗ ಸ್ವದೇಹ ಪರಿಚ್ಛಿನ್ನ ಏವ ಪ್ರತ್ಯಗಾತ್ಮ ಸಾಂಖ್ಯಾದಿವಿರಿವ ದೃಷ್ಟಸ್ಯ. ಹೀಗಲ್ಲದೆ ಹೋದರೆ ದೇಹಕ್ಕೆ ಕುಂಡೆ ಬದಲಾವಣೆ, ಮಡಕೆ ಒಳಗೆ ಬೋರೆ ಹಣ್ಣಿದೆ ಅನ್ನೋ ಹಾಗೇನೆ ಆತ್ಮನು ಬುದ್ಧಿಯ ಒಳಗೆ, ಹೃದಯದ ಒಳಗಿದ್ದಾನೆ. ಆ ಆತ್ಮನು ಅದಕ್ಕೆ ಅಂಟುಕೊಂಡಿಲ್ಲ, ಅವನು ಅಸಂಗನಾಗಿದ್ದಾನೆ, ಅವನು ಭೋಕ್ತೃವಾಗಿದ್ದಾನೆ ಅಂತ ಕಂಡ್ಕೊಂಡ್ರೆ ಅವ್ರು ಹೇಳ್ತಾರಲ್ಲ ಸಾಂಖ್ಯರು, ಆ ರೀತಿ ಆತ್ಮನು ಭಿನ್ನನು, ಪ್ರಕೃತಿಯೂ ಭಿನ್ನವಾಗಿದೆ, ಆತ್ಮನು ಅನೇಕರಾಗಿದ್ದಾರೆ, ಎರಡೂ ಸತ್ಯವಾಗಿದೆ. ಅನೃತವೇ, ಯಾವುದಕ್ಕೂ ಅನೃತತ್ವ ಇಲ್ಲ ಅವ್ರು ಹೇಳೋದು. ತುಂಬಾ ತಪ್ಪಿದ್ದಾರೆ, ಹತ್ತಿರ ಅಂತಾರೆ ವೇದಾಂತಕ್ಕೆ, ಎಂತ ಹತ್ತಿರಪ್ಪ ಅವರು. إنسان متطرف، هنقول ده جوجة بربانجان على غيره ده بواحد درب أسي، شاش برد ده بواحد درب بربانجوانا، هذا ويجيان واقع لا، بارك تقول ويجيان واقع هو عندها دلة بعشرة مناطق شبيدم ده يجمعنا يعني ويجيان واقع ده عندو كرنيه ده، ويجيان واقع ده شونية واقع عند شونية أنا تطوع لا كان هذا شونية أنا برهنتي ده ره، ولا بربانجوان على غيره ده شونية ده كوسكر واقعه. حاله आयुक्ति हत्तराई देविदान तक कहना है व्यापार कारण को आंतरिक है कारण ये ना कि आग व्यापार कारण को ये युक्ति को समाना दो आग रो लाइव कहेंगे आदर को तो आदर है युक्ति है ले बका और ये स्ट्रेट तो ना मनुभव तो लाभ रो ना ये लोग प्रत्येक नडुए ये नहीं दियो आधे प्रपंचान तंत्र है वन प्रत्यय हो गया इन्हें प्रत्यय बंद नहीं ला आधे प्रपंचा नहीं आधे ना आत्मा ब्रह्मा जनों अंतिरा ताना साध्यान भवाशीर इन बटोरो और वो हाँ शून्यांतो अंतिरे आधे उन तत्त्वान नमनी वंदरा है ना उन्हें आसाध्यान कई बुकी चीज़ बन बटोरो शून्यांतो ना वेनो अंतिरे नंतिरे तत्त्वान तीन नहीं ला अदा युक्ति है लोग तुम्हें भारी जोरा ही देखा अरे बाशी का रमात्रा आया ये नहीं ना फुरले नहीं इधर खन्ने मारे क्यों होगा लाल बुटोश बनवाने वाला हाँ अन्य तत्त्व मानवीय कमाईया नशक के ते आपन हो तुम आधो आचत्तों ने इटकन हेलो तू उन्होंने दिया आधे आष्टस्त्र मट्टी लोग इनका परमार्था पढ़ाऊं थे नहीं आधे ಏನು ಇಲ್ಲ ಅಂತ ಹೇಳಿ ಯಾಕೆ ತಿಳ್ಕೊಳ್ತಾರೆ ಇವಾಗ ಗಡಿಗೆ ಇಲ್ಲ ಅಂತ ತಿಳ್ಕೊತೀವನ ನಾನು ತಿಳ್ಕೊತಿಲ್ವನ ಗಡಿಗೆ ಇಲ್ಲ ಕಣಲ್ಲಿ ಎಲ್ಲವೂ ಬ್ರಹ್ಮ ಸ್ವರೂಪವೇ ಆತ್ಮನೇ ಅಂತ ಹೇಳೋ ಹೊರಟವ್ರ ಬಗ್ಗೆನೇ ಬರಲ್ಲ ಪ್ರಪಂಚದ ಜನ ಸರಿ ಬರೀ ಶೂನ್ಯ ನಂಗೆ ಅವ್ರು ಏನು ತೋರ್ತಿದ್ರೋ ಅದ್ರ ತನ್ನ ಕಾರಣಕ್ಕಿಂತ ಬೇರೆಯಾಗಿಲ್ಲ ವಿಕಾರವಾಗೋದ್ರಿಂದ ತೋರ ರೂಪದಿಂದ ಅದೇ ರೀತಿ ಇರೋದಿಲ್ಲ ಅಂತ ಅವರು ಹಾಗೆ ಹೇಳ್ತಾರೆ ಶುರು ಮಾಡುವಾಗ ಅಲೆಗಳಿವಾಗ ಎಲ್ಲವೂ ತಂತನ ಕಾರಣಕ್ಕಿಂತ ಬೇರೆ ಆಗಿಲ್ಲ ವಿಕಾರವಾಗೋದ್ರಿಂದ ಯಾವ ಶೂನ್ಯ ಏನಿಲ್ಲ ಅಂತ ಹೇಳೋ ಒಂದೊಂದಾಗಿಲ್ಲ ಅಂತ ಯಾಕೆ ಹೇಳ್ತಾರೆ ಅದು ಒಂದೊಂದಾಗಿ ಮಾಡ್ಕೊಂಡು ತಪ್ಪಿಗೆ ಬಿಡಿಸೋಕೆ ತಗೊಳ್ತೀನಿ ತಪ್ಪು ಇವಾಗ ಯಾರು ಉಪದೇಶ ಮಾಡ್ತಿದಾರೋ ಅವ್ರ ತಪ್ಪಿಗೆ ಹೇಗಿದೆಯೋ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅದು ಆ ಬ್ರಹ್ಮವಾದಿಗೂ ಸಮಾನ ಇಲ್ಲ ಎಲ್ಲವೂ ಬ್ರಹ್ಮನೂ ಹೇಳ್ತಾರೆ ಅದು ನಿಮ್ಮ ಸಮಾನ ಇಲ್ಲ ತಾನೆ ಬ್ರಹ್ಮಾದಿಗಳು ಮೇಲೆ ಅದು ಪದ ಹಾಕೊಂಡಿದ್ದೀರ ಅಷ್ಟೇ ಕೇಳಿ ನಮ್ಮ ಇವನ ಶಿವಮನ ಅಧ್ಯಾರೋಪ ಅಪವಾದ ಮೆಥಡ್ಗೆ ಹೊರತು ಅಧ್ಯಾರೋಪ ಅಪವಾದ ಅಂತ ಒಂದು ಇದಲ್ಲ ಸಿದ್ಧಾಂತ ಅಲ್ಲ ಅಧ್ಯಾಪಕ ಯಾರ ಬೇಕಾದ್ರೂ ಉಪಯೋಗಿಸಬಹುದು ಅದು ಉಪಯೋಗಿಸೋದಕ್ಕೆ ಏನು ಉಪಯೋಗ ಆ ಪ್ರಕ್ರಿಯೆ ಉಪಯೋಗಿಸೋದಕ್ಕೆ ಎಲ್ರಿಗೂ ನಾವು ಅಲ್ಲಲ್ಲ ನಾ ಶೂನ್ಯಾವಧಿ ಮುಖಂಡ ಹೋಗ್ತಾ ಇಲ್ಲ ಆ ವಿಷಯವಲ್ಲ ಆ ಯುಕ್ತಿಯನ್ನ ಭಾಷಿಕಾರ ಬರೆದಿದ್ದಾರೆ ಇಲ್ಲಿ ಬೌದ್ಧವಾದ ತುಂಬಾ ಹತ್ತಿರ ಅಂತ ಬರೆದಿದ್ದಾರೆ ಇಲ್ಲಿ ಆ ವಿಜ್ಞಾನವಾದ ಏನಲ್ಲ यद्यपि बाह्यार्थ निराकरणं ज्ञानमात्र कल्पना अद्वै वस्तु सामीप्यं उक्तं अन्नबुरो इदंतो परमार्थत्वं अद्वैतं वेदान्तेषु विज्ञेय ज्ञानमात्र कल्पना अदे अचरे विज्ञानवादक्किंतलू स्वप्न प्रपंचद ಹಾಗೆ ಅವರು ಹೇಳಿದರು ಎಚ್ಚರವನ್ನು ಸ್ವಪ್ನದಂತೆ ನೋಡಬಹುದು ಹಂತ ಯಾಕಂದ್ರೆ ಮುಂದೆ ಪರಮಾರ್ಥಕ್ಕೆ ಹೋಗ್ಬಿಡ್ತಾರೆ ಆದರೆ ಎಚ್ಚರಕ್ಕೂ ಸ್ವಪ್ನಕ್ಕೂ ಹೇಳಿದ್ರೆ ಪರಮಾರ್ಥಕ್ಕೆ ಸ್ವಪ್ನವೇ ಹತ್ರ ಆಶ್ಚರ್ಯ ಶುದ್ಧರ್ಥ ಉಕ್ತ ಸ್ಯಾತ್ ಉಪಗಮೃತಶ್ಚ ಸ್ಯಾತ್ ಹೇಳ್ದಂಗಾಗುತ್ತೆ ಅನ್ಯಥಾ ಹಿ ಸ್ವದೇಹ ಹಾಗಿಲ್ಲದೆ ಸ್ವದೇಹ ಪರಿಚ್ಛಿನ್ನವಾಗಿ ಇಲ್ಲೇ ಈ ದೇಹ ಜ್ಞಾನ ಬುದ್ಧಿ ಉಂಟು ಹೊರಗೆ ಪ್ರಪಂಚವೂ ಉಂಟು ಒಳಗೆ ಅರಿಯುವ ಆತ್ಮನು ಬೇರೆಯಾಗಿದ್ದಾನೆ ಅಂತ ಹಾರ್ತಿ ಕಂಡುಕೊಂಡ್ಬಿಟ್ರೆ ಅದು ಇಷ್ಟೇ ಆತ್ಮನು ಅಂತ ಹೇಳಿ ಪರಿಚ್ಛಿನ್ನವಾಗಿ ಒಂದು ಕಡುಗಡ್ಡವನಾದ ಪ್ರತ್ಯೇಕಾತ್ಮ ಸಾಂಖ್ಯರಂತೆಯೇ ಆತ್ಮ ಅನಾತ್ಮ ಅಂತ ಎರಡು ಇದ್ದು ಪ್ರಕೃತಿ ಪುರುಷ ಅಂತ ಹೇಳಿ ಬೇರೆ ಬೇರೆ ಸತ್ಯವಾಗಿ ಕಂಡುಬಿಟ್ಟು ದ್ವೈತಗಳಾಗ್ಬಿಡ್ತೀವಿ. ಪರಿಚ್ಛಿನ್ನ ಆಗ್ತಾನೆ ಆತ್ಮ, ನಾವು ದ್ವೈತಗಳಾಗ್ಬಿಡ್ತೀವಿ. ದ್ವೈತ ಪ್ರಪಂಚ ಅದರ ಸತ್ಯವಾಗಿ ಉಟ್ಕೊಂಡ್ಬಿಡುತ್ತೆ. ತಥಾ ಸತಿ ಅದ್ವೈತಮಿತಿ ಶ್ರುತಿಕೃತೋ ವಿಶೇಷೋ ನ ಸ್ಯಾತ್. ಹಾಗಾದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಶ್ರುತಿ ಮಾಡಿದ್ರೆ ಅದ್ವೈತ ಅಂತ, ಶೈಲೇಕೋ ದ್ರಷ್ಟ ಅದ್ವೈತೋ ಭವತಿ ಶ್ರುತಿ. ಅದ್ವೈತ ಸಂಭ್ರಾಟ್ ಹೋವಾಚ, ಅದ್ವೈತ ಅಂದ್ರೆ ಶಂಕರಾಚಾರ್ಯ ಹುಟ್ಟಾಕಿದಂತ ಇದಲ್ಲ. ಶಾಂತಂ ಶಿವಂ ಅದ್ವೈತಂ ಅಂತ ಹೇಳಿ ಶ್ರುತಿಯೇ ಆ ತತ್ವಕ್ಕೆ ಕೊಟ್ಟ ಹೆಸರೇ ಹೊರತು ಅದ್ವೈತ ವೇದಾಂತಿಗಳು ಇವರಿಗೆಲ್ಲ ಶಂಕರಾಚಾರ್ಯ ಅವರು ಅದ್ವೈತ ಒಂದು ಪದವನ್ನು ಹುಟ್ಟಾಕಿ ಅದು ಅದ್ವೈತ ಆರೋಪ ಮಾಡಿದ್ದಾರೆ ನಿಂತ್ಕೋಬೇಡಿ. ಅವರು ಅದ್ವೈತ, ಅವನಿಗೆ ಎಲ್ಲವನ್ನೂ ರಿಮೋಟ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ಇದ್ಕೊಂಡು, ಅದು ಅದು ಅದ್ವೈತ ಅಂತ. ಎಲ್ಲರೂ ಪರಮಾತ್ಮ ನಾರಾಯಣ ಅಲ್ಲಿ ಕೂತ್ಕೊಂಡು ವೈಕುಂಠ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ರಿಮೋಟ್ ನಾವು ಮಾಡ್ತೀವಲ್ಲ, ಇದನ್ನ ಕಂಟ್ರೋಲ್ ಮಾಡಿ, ಹಾಗೆ ಕಂಟ್ರೋಲ್ ಮಾಡ್ತಾ ಅವನ ಅದ್ವೈತ. ಅವನಿಗೆಲ್ಲೂ ಅವ್ರ ಕಂಟ್ರೋಲ್ ಇದೆ ನಡೆಸಲು ಅದ್ವೈತವೇ ಹೊರತು ಅವನೇ ಚರಂಡಿ, ಅವನೇ ಕಕ್ಷಗುಂಡಿ ಇಲ್ಲ, ಅವನೇ ಅಂತಂದ್ರೆ ಅಸಹ್ಯ. ಅವನೇ ಚರಂಡಿ ಕಚ್ಚಗುಂಡಿ ಕಕ್ಷಗುಂಡಿ ಇಲ್ಲ, ಅವನೇ ಕಕ್ತಾನೆ, ಅವನ ಹಂದಿ ಕತ್ತೆ ನಾಯಿ ಬೇರೆ, ಅವನು ಬೇರೆನೆ. ಸಾಂಖ್ಯಾದಿ ದರ್ಶನೇನ ಅವಿಶೇಷ. ಅವಾಗ ಸಾಂಖ್ಯಾದಿ ದರ್ಶನಕ್ಕೂ ನಮ್ಮ ದರ್ಶನಕ್ಕೂ ಏನು ವಿಶೇಷವೇ ಇಲ್ಲ ಅಂತ ಆಗುತ್ತೆ, ಸಮಾನವಾಗ್ಬಿಡುತ್ತೆ. ನೀವು ಒಳಗೆ ಇರತಕ್ಕ ಆತ್ಮನ ಬೇರೆ, ಪ್ರಪಂಚ ಬೇರೆ, ಪ್ರಕೃತಿ ಬೇರೆ ಅಂತ ಹೇಳ್ಬಿಟ್ಟು ಅವರು ಅದನ್ನೇ ಹೇಳೋರು. ನಿಮಗೂ ಅವ್ರಿಗೂ ಏನು ವ್ಯತ್ಯಾಸವೇ ಇಲ್ಲ, ಭೇದವೇ ಇಲ್ಲ ಅಂತ ಆಗ್ಬಿಡುತ್ತೆ. ಇಷ್ಯತೆ ಚ ಸರ್ವೋಪನಿಷದಾಂ ಸರ್ವಾತ್ಮೈಕತ್ವ ಪ್ರತಿಪಾದಕತ್ವಂ. ಬರೀ ಈ ಉಪನಿಷತ್ತಿಗೆ ಮಾತ್ರ ಅಲ್ಲ, ಎಲ್ಲಾ ಉಪನಿಷತ್ತುಗಳಿಗೂ ಸರ್ವಾತ್ಮೈಕತ್ವ ಪ್ರತಿಪಾದನೆ ಮಾಡೋದಲ್ಲೇ ತಾತ್ಪರ್ಯವಿದೆ ಅಂತ ನಮ್ಗೆ ಇಷ್ಟವಾಗಿದೆ. ಒಕ್ಕಳಿಂದ ಏಕಕಂಠದಿಂದ ಎಲ್ಲ ಹೊಸ ಉಪನಿಷತ್ತುಗಳು ಕೂಡ ಸರ್ವಾತ್ಮೈಕತ್ವವನ್ನೇ ಹೇಳ್ತಾ ಇದೆ ಅನ್ನೋದು ಅದು ಇಷ್ಯತೆ. ಇದಕ್ಕೆ ವೇದಾಂತವನ್ನು ಅನುಸರಣೆ ಮಾಡುವಂಥದ್ದು ಎಲ್ಲರಿಗೂ ಇಷ್ಟವಾಗಿದೆ ಅಂತ. ಆಚಾರ್ಯರ ಕಾಲದಲ್ಲಿ ವೇದಾಂತವನ್ನು ಪ್ರಮಾಣ ಒಪ್ಪುವವರು ಎಲ್ಲರೂ ಅದ್ವೈತವನ್ನೇ ಹೇಳ್ತಿದ್ರು. ಕರ್ಮಣಿ ಕರ್ಮಣಿ ಪ್ರಯೋಗ ಸರ್ವೇಶಾಂ ಅವಿಪ್ರತಿಪತ್ತಿ ಉಪನಿಷದ್ವಾಜಿನಾಂ ಅಂತ ಹೇಳಿದಾರಲ್ಲ, ವೇದಾಂತ ಮರ್ಯಾದ ಆತ್ಮ ಜೀವಪರಾತ್ಮರ ಏಕತ್ವವು ಅದ್ವೈತತ್ವವು ಎಲ್ಲಾ ವೇದಾಂತಿಗಳಿಗೂ ಒಪ್ಪಿಗೆ ಆಗಿದೆ. ಶ್ರುತಿಯನ್ನು ಪ್ರಮಾಣವಾಗಿ ಇಟ್ಕೊಂಡಂಥ ಎಲ್ಲಾ ವೇದಾಂತಿಗಳು ಅದ್ವೈತವನ್ನೇ ಹೇಳ್ತಿದ್ರು, ಜೀವಪ್ರಮಾಣ ಐಕ್ಯವನ್ನೇ ಹೇಳ್ತಿದ್ದೆ ಹೊರತು ಅದು ಯಾರು ಶ್ರುತಿ ಪ್ರಮಾಣಕ್ಕಾಗಿ ದ್ವೈತಗಳಾದವರು ಯಾರು ಇರಲಿಲ್ಲ ಶಂಕರಾಚಾರ್ಯ ಕಾಲದಲ್ಲಿ. ಈಗ ಬುದ್ಧರಾಮಾನುಜಾದರು ಶ್ರುತಿ ಪ್ರಮಾಣವಾಗಿ ಇಟ್ಕೊಂಡು ದ್ವೈತವನ್ನು ವಿಶಿಷ್ಟ ಅದ್ವೈತವನ್ನು ಹೇಳೋದಾಗಿದೆ ಹೊರತು ಶ್ರುತಿ ಪ್ರಮಾಣಕರಾಗಿ ದ್ವೈತವನ್ನು ವಿಶಿಷ್ಟ ಅದ್ವೈತ ಹೇಳೋದು ಇರಲೇ ಇಲ್ಲ. ಎಲ್ಲರೂ ಅದ್ವೈತಗಳಾಗಿದ್ರು. ಕೆಲವರು ಔರ್ಲೋಮಿ ಆಶ್ಪತ್ಸಾದಿಗಳು ಕೆಲವು ಉತ್ಕ್ರಾಂತಿ ಆದ್ಮೇಲೆ ಕೆಲವು ಉಪಾಸನೆಯಿಂದ ಆಗತ್ತೆ ಅಂತ ಹೇಳ್ತಿದ್ದೆ ಹೊರತು ಆದ್ರೆ ಅದ್ವೈತ ಹೇಳ್ತಿದ್ದೆ ಹೊರತು ದ್ವೈತಗಳಾಗಿ ಯಾರೂ ಇರಲಿಲ್ಲ. ಸಾಂಖ್ಯಾದಿಗಳಿದ್ರು. ಹಾಗೆ ಶಾಂಕರ ಪ್ರತ್ಯರ್ಥಿ ದ್ವೈತಿನಃ ಸಾಂಖ್ಯಾದೇವ ಅಂತ ಸ್ವಾಮಿ ಮಾಡಿರೋದು. ಶಂಕರಾಚಾರ್ಯಗೆ ಎದುರಾಗಿರ್ತಕ್ಕಂಥ ದ್ವೈತಿಗಳಿಂದ ಸಾಂಖ್ಯರೇ ಹೊರತು ವೃತ್ತಿಕಾರರಾಗಲಿ ಯಾರೂ ದ್ವೈತಿಗಳಲ್ಲ. ಅತಃ ಯುಕ್ತಮೇವ ಅಸ್ಯ ಆಧ್ಯಾತ್ಮಿಕಸ್ಯ ಪಿಂಡಾತ್ಮನಃ ತ್ರಿಲೋಕಾ ಜಂಗತ್ವೇನ ವಿರಾಡಾತ್ಮನಾ ಆದಿದೈವಿಕೇನ ಏಕತ್ವಂ ಅಭಿಪ್ರೇತ್ಯ ಅಷ್ಟಾಂಗತ್ವ ವಚನಂ. ಆದ್ಮೇಲೆ ಇದು ಯುಕ್ತವಾಗಿದೆ, ನ್ಯಾಯವೂ ಆಗಿದೆ. ಏನು ಈ ಆಧ್ಯಾತ್ಮಿಕವಾದ ಅಂದ್ರೆ ದೇಹದೊಳಗೆ ತೋರುತ್ತಿರುವಂತಹ ಜೀವನಾಗಿ ತೋರುತ್ತಿರುವಂತಹ ಈ ಪಿಂಡಾತ್ಮನಿಗೆ ಇವನಿಗೆ ದ್ವಿಲೋಕಾದಿಗಳ ಅಂಗವು, ಇವನದೇ ತಲೆ ದ್ವಿಲೋಕ, ವಿರಾಟ್ ಪುರುಷ ಅಂತಲೇ ಇವನೇ ವಿರಾಟ್ ಪುರುಷ, ಇವನೇ ಇದು ವಿಶ್ವಾತ್ಮ ಜಾಗೃತಾತ್ಮ. ಇವನಿಗೆ ಅಂದ್ರೆ ದ್ವೈತ ಪ್ರಪಂಚದ ಎ ಟು ಝೆಡ್ ಹೇಳ್ಬೇಕಲ್ಲ, ಜಿಲೋಕ ಆ ಕಡೆ ಹೇಳ್ತಾರೆ, ಇದು ಝೆಡ್ಡು ಭೂಮಿ, ಅಷ್ಟೊಳಗಿರೋ ಅಷ್ಟು ದ್ವೈತ ಪ್ರಪಂಚವು ಎಲ್ಲ ನಾಮರೂಪಗಳು ಎಲ್ಲಾ ಕ್ರಿಯಾಕಾರ ಅಷ್ಟು ಕೂಡ ಇದರೊಳಗೆ ಅಡಕವಾಗಿದೆ ಅಂತ ಹೇಳ್ಬೇಕು. ಆಧ್ಯಾತ್ಮ ಅಂದ್ರೆ ಆತ್ಮನೈತ್ಯ ಅಧ್ಯಾತ್ಮ 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 ಆಧ್ಯಾತ್ಮಿಕಂ ಆಗುತ್ತೆ ಅಲ್ಲ, ಜೀವಾತ್ಮ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂದ್ರೆ ಜೀವಾತ್ಮನು. ಜೀವಾತ್ಮನಾಗಿರುವ ಈತನಿಗೆ ಪಿಂಡ ಅಂದ್ರೆ ಶರೀರವನ್ನು ಪಿಂಡ ಅಂತಾರೆ, ಶರೀರನೇ ಪಿಂಡ ಪಿಂಡ ಪಿಂಡಾತ್ಮನಾಗಿರ್ತಕ್ಕಂಥ ಜೀವಾತ್ಮನಿಗೆ ದ್ವಿಲೋಕಾದಿಗಳೇ ಅಂಗವಾಗಿದೆ. ಅಂಗವಾಗೋದ್ರ ಮೂಲಕ ಅದು ವಿರಾತ್ಮನೇ ಅವನ ಏಕತ್ವವನ್ನು ಹೇಳ್ತಾ ಇದೆ. ಪ್ರಸ್ತುತ ಹಾಗೆ ಇರೋದು, ಉಪಾಸನೆಗೆ ಏನು ಇಲ್ಲದೇ ಇರೋ ಕಲ್ಪನೆ ಹೇಳ್ತಾ ಇಲ್ಲ. ವಿರಾಟ್ ಪುರುಷ ಉಪಾಸನೆ ಎಲ್ಲ ಭೂಪ ಅದು ಅನುಭವದಲ್ಲಿ ಹಾಗೆ ಇದೆ, ಯುಕ್ತಿಗೂ ಹೊಂದತ್ತೆ, ಶಾಸ್ತ್ರವೂ ಇದೆ. ನಮಗೆ ಈ ಅಭಿಮಾನ ಜಾಸ್ತಿಯಾಗಿ ನಾನು ಇಷ್ಟೇ ಇಷ್ಟೇ ಅನ್ಕೊಂಡಿದ್ದೆ ಹೊರತು ನಿಜವಾಗಿ ನಾವೆಲ್ಲರೂ ವಿರಾಟ್ ರೂಪದವರೇ, ಇಡೀ ಅವಸ್ಥಾ ಎಚ್ಚರಾವಸ್ಥೆಯನ್ನು ವ್ಯಾಪಿಸ್ಕೊಂಡವರೇ ತುಂಬಿಕೊಂಡವರೇ. ಒಂದು ಹಂತಕ್ಕೆ ಇದು ತಪ್ಪು ಕಲ್ಪನೆ ಆದರೂ ಕೂಡ ಈ ದೇಹವಷ್ಟೇ ನಾನು ಅಂತ ತಿಳ್ಕೊಳ್ಳೋಕೆ ಅದು ಬೆಟರ್ ಅದು ಉತ್ತಮ ಅದು ವಿರಾಟ್ ರೂಪದೊಡನೆ ಆದಿವಿಕವಾದ ವಿರಾಟ್ ರೂಪದೊಡನೆ ಏಕತ್ವವನ್ನು ಅಭಿಪ್ರಾಯ ಮಾಡಿಕೊಂಡು ಅದಕ್ಕೆ ಸಪ್ತಾಂಗ ಅಂತ ಹೇಳಿದ್ದು ಯುಕ್ತವಾಗಿದೆ ಸರಿಯಾಗಿದೆ ನ್ಯಾಯವಾಗಿದೆ ಇದೇನು ಸುಮ್ಮನೆ ಕಲ್ಪನೆ ಮಾಡಿ ಹೇಳ್ತಿಲ್ಲ ಅಥವಾ ಭಾವನೆಗೆ ಹೇಳ್ತಾ ಇಲ್ಲ ಅಥವಾ ನಂಬ್ಕೊಳ್ರಿತ ನಾನು ಹೇಳಿದ್ದು ಒಪ್ಕೊಳ್ರಿ ಅಂತ ಹೇಳ್ತಾ ಇಲ್ಲ ಏಕೋನಂಜಿದ ಮುಖದಲ್ಲಿ ಆಕ್ಷೇಪ ಇಲ್ಲ ಯಾಕೆಂದ್ರೆ ಅದು ಒಳಗಿಂದ ಹೇಳೋದು ಸಪ್ತಾಂಗದಲ್ಲಿ ಮಾತ್ರ ಆಕ್ಷೇಪ ಬಂದಿತ್ತು ಈ ಸಪ್ತಾಂಗ ಇವನಿಗೆ ಹೆಂಗೆ ಅಂತ ಸಪ್ತಾಂಗ ಅದು ಇವನಿಗೆ ಸೇರಿದ್ದು ಅಂತ ಹೆಂಗೆ ಹೇಳ್ತೀರಾ ಈ ಚತುಷ್ಪಾದವು ಇಡೀ ಸಪ್ತಾಂಗವನ್ನು ಒಂದು ಪಾದ ಅಂತ ಹೇಳ್ತಾ ಇದ್ದಾರಲ್ಲ ಹೊಂದಲ್ವಲ್ಲ ಅಂತ ಕೇಳಿದ ಅವನು ಅಷ್ಟೇ ಅಲ್ಲ ಮೂರ್ಧಾತೆ ವ್ಯಪತಿಶಿರು ಇತ್ಯಾದಿ ಲಿಂಗ ದರ್ಶನಾಚ ಅವನು ಇವರಿದ್ದಲ್ಲ ಏನು ಪ್ರಾಚೀನ ಶಾಲಪುಣ್ಯವ ಇಂದ್ರಜುಮ್ನೋ ಬಾಲ್ಯವೇಯ ಜನಶಾರ್ಕರಾಕ್ಷ ಬುಡಿಲ ಆಶ್ರಿತರಾಶ್ವಿ ಇನ್ನೊಂದು ಸತ್ಯೈಕ್ಯ ಪುರುಷಿ ಇಂದ್ರಜುಮ್ನೋ ಬಾಲ್ಯವೇಯ ಜನಶಾರ್ಕರಾಕ್ಷ ಬುಡಿಲ ಆಶ್ರಿತರಾಶ್ವಿ ಇವರೆಲ್ಲರೂ ಕೂಡ ಅದು ಸುಖೇಶ ಭಾರತ ಅದು ಬೇರೆ ಅದು ಇದು ಈ ಪ್ರಶ್ನೋಪನಿಷತ್ತಿನ ಹೇಳಿದ್ದು ಪ್ರಾಚೀನ ಶಾಲಾ ಉಪಮನ್ಯವಾದಗಳು ವಿಶ್ವಾಂತರ ವಿದ್ಯೆ ಕಲಿಯಕ್ಕೆ ಹೋಗಿದ್ದು ಅವನು ಪ್ರಾಚೀನ ಶಾಲಾ ಉಪಮನ್ಯವ ಕಂತು ಮಾತ್ಮ ಉಪಾಸ್ಯ ಇದೆ ಧೀರ್ಮೇ ಭಗವೋ ರಾಜನೀತಿ ಹೋವಾಚ ಯಾವ್ದನ್ನ ನೀನು ವೈಶ್ವಾನರ ಅಂತ ತಿಳಿದಿದೆಯೋ ಉಪಮನ್ಯವನೇ ಅಂತ ರಾಜ ಕೇಳಿದ್ದಕ್ಕೆ ಪೂಜ್ಯರೇ ದ್ವಿಲೋಕವನ್ನೇ ನಾನು ನನ್ನ ವೈಶ್ವಾನರ ಅಂತ ತಿಳ್ಕೊಂಡಿದ್ದೀನಿ ಅಂತ ಅಂದಿದ್ದಕ್ಕೆ ಅದು ತಲೆ ಕಣೋ ಅದೇ ಪೂರ್ತಿ ವೈಶ್ವಾನರನ್ನಲ್ಲ ಒಳ್ಳೇದಾಯ್ತು ನೀನು ಬಂದು ಕೇಳಿದ್ದು ಯಾರಾದ್ರೂ ನಿನ್ನ ತಲೆ ಬಿದ್ದು ಹೋಗ್ರಿ ತಂದ್ಬಿಟ್ಟಿದ್ದೆ ವಿಶ್ವಾನ ಉಪಾಸಕ ನಿನ್ನ ತಲೆ ಬಿದ್ದು ಹೋಗ್ಬಿಡ್ತಿತ್ತು ಇವಾಗ ತಿಳ್ಕೊ ತಲೆ ಮಾತ್ರ ಅಂತ ಅಷ್ಟೇ ನಾನು ಅನ್ನೋದು ಸಮಷ್ಟಿಗೆ ವಿರುದ್ಧ ಆಗುತ್ತಲ್ಲ ಸಮಷ್ಟಿ ವ್ಯಕ್ತಿ ವಿರುದ್ಧ ಅಲ್ಲ ವ್ಯಕ್ತಿ ಸಮಷ್ಟಿ ಅಷ್ಟು ಪೂರ್ತಿ ಅದು ಅಕೃತ್ಯತಾನೆ ಅಕೃತ್ಯ ಭಾವ ತಪ್ಪು ಹೌದು ಅಕೃತ್ಯ ಭಾವ ಬಂದ್ಬಿಡುತ್ತಲ್ಲ ಹಾಗೆ ನಿನ್ನ ತಲೆ ಬಿದ್ದು ಹೋಗ್ಬಿಡ್ತಪ್ಪ ನನ್ನಂತ ಬರದೆ ಹೋಗಿದ್ರೆ ಅಂತ ಹೇಳಿ ರಾಜ ಆ ಪ್ರಾಚೀನ ಶಾಲನಿಗೆ ಹೇಳಿದ್ರು ಈ ಲಿಂಗದಿಂದ ಗೊತ್ತಾಗತ್ತೆ ಪೂರ್ತಿ ಸೇರಿಸ್ಕೊಂಡು ಉಪಾಸನೆ ಮಾಡ್ಬೇಕು ಅಂತ ಅಲ್ಲಿ ಇದು ಪೂರ್ತಿ ರೂಪದವರಾಗಿದ್ದಾನೆ ಅಂತ ಇಲ್ಲಿ ಹಾಗೆ ಇರೋನು ಅಂತ ಇಲ್ಲಿ ಇದು ಯುಕ್ತಿ ಅನುಭವದಿಂದ ಹೇಳ್ತಾ ಇರುವಂಥದ್ದು ಇದು ಒಂದು ಹಂತದ ಅನುಭವ ಪರಮಾರ್ಥ ಅನುಭವ ಅಲ್ಲ ಒಂದು ಹಂತದ ಅನುಭವ ಹೌದು ನಾನು ಎಚ್ಚರವಾಗಿದ್ದೀನಿ ಅನ್ನುವಾಗ ಅದನ್ನು ಅನುಭವ ಅಂತ ಇಟ್ಕೊಂಡ್ರೆ ಇಡೀ ಎಚ್ಚರ ಅಂತ ಏನಿದೆ ಅಷ್ಟು ನಾನಾಗಿದ್ದೀನಿ ಅಂತ ಅರ್ಥ ಎಚ್ಚರದಲ್ಲಿದ್ದೀನಿಯೋ ಎಚ್ಚರವಾಗಿದ್ದೇನೇನೋ ಎಚ್ಚರಾಗಿದ್ದೀನೋ ಎಚ್ಚರವಾಗಿಯೇ ಇದೆಯಾ ಎಚ್ಚರ ಅಂತ ಏನಿದೆಯೋ ಅಷ್ಟು ನೀನಾಗಿದ್ದೀನಿ ಅಂತ ಅರ್ಥ ಅದರಲ್ಲಿ ಹೇಳ್ತಾ ಇಲ್ಲ ಹಂಗೆ ಹೇಳ್ತಾ ಇಲ್ಲ ಗೊತ್ತಿಲ್ಲ ಹೇಳ್ತಾ ಇಲ್ಲ ಅಲ್ಲ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದು ಅದ್ರ ಅರ್ಥ ಗೊತ್ತಾಗಿಲ್ಲ ನಾನು ಇಲ್ಲಿ ಎಚ್ಚರವಾಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು ಎಚ್ಚರವಾಗಿದ್ದೀನಿ ಮತ್ತೆ ಎಚ್ಚರದಲ್ಲಿದ್ದೀನಿ ಎಚ್ಚರದಲ್ಲಿರೋ ದೇಹದಲ್ಲಿದ್ದೀನಿ ದೇಹದಲ್ಲೂ ಇಲ್ಲ ದೇಹ ಇರುವಂತಹ ವಿಷಯಪಟ್ಟದಲ್ಲಿದ್ದೀನಿ ಮನೆಯಲ್ಲಿದ್ದೀನಿ ಅಂತಂತಾರೆ ದೇಹದಲ್ಲಿದ್ದೀನಿ ಅನ್ನೋದು ಎಷ್ಟು ವಾಸಿ ನವದ್ವಾರೆ ಪ್ರದೇಹ ಅದೂ ಇಲ್ಲ ಶ್ರೀರಂಗಪಟ್ಟಣದಲ್ಲಿದ್ದೀನಿ ಅಂತಾನೆ ಓ ಬೆಂಗಳೂರಲ್ಲಿದ್ದೀನಿ ಮೈಸೂರಲ್ಲಿದ್ದೀನಿ ಶ್ರೀರಂಗಪಟ್ಟಣದಲ್ಲಿದ್ದೀನಿ ಅಂತಾನೆ ಅದು ಇನ್ನೂ ತಪ್ಪದು ಎಚ್ಚರವಾಗಿದ್ದೀನಿ ಅನ್ನೋ ಅನುಭವ ಒಂದು ಹಂತಕ್ಕೆ ಹತ್ತಿರ ತತ್ವಕ್ಕೆ ಈ ದೇಹ ದೃಷ್ಟಿಯಿಂದ ನೋಡಿದ್ರೆ ಎಷ್ಟು ಅಷ್ಟು ಆಗಿದೆ ಅಂತ ಈ ರೀತಿ ಹೇಳ್ತಾ ಇರೋದು ಇದಕ್ಕೆ ಯುಕ್ತವಾಗಿದೆ ಹೊಂದತ್ತೆ ಸರಿಯಾಗಿದೆ ಉಪಮನ್ಯುವಿನ ಮಗನಾದ ಪ್ರಾಚೀನ ಶಾಲೆಂಬುವನು ದ್ವಿಲೋಕವನ್ನೇ ವೈಶ್ವಾನರನ್ನು ಉಪಾಸನೆ ಮಾಡುತ್ತಿದ್ದನು ವಿಷ್ಣುಪತಿ ಎಂಬ ರಾಜನ ಬಳಿಯಲ್ಲಿ ಜಿಜ್ಞಾಸೆ ಮಾಡುತ್ತಿರುವಾಗ ಆ ಆಚಾರ್ಯನು ಇದು ವೈಶ್ವಾನರ ತಲೆ ಇದನ್ನೇ ಪೂರ್ಣ ವೈಶ್ವಾನರನ್ನು ಉಪಾಸನೆ ಮಾಡುತ್ತಾ ಇದ್ದಿದ್ದರೆ ಪೂರ್ಣ ವಿದ್ಯೆಯನ್ನು ನನ್ನಿಂದ ಕಲಿತುಕೊಳ್ಳದೆ ಇದ್ದಿದ್ದರೆ ನಿನ್ನ ತಲೆ ಬಿದ್ದು ಹೋಗುತ್ತಿತ್ತು ಎಂದಿದ್ದಾನೆ ಉಪಾಸಕನಿಗೂ ಉಪಾಸ್ಯವಾದ ವೈಶ್ವಾನನಿಗೂ ಏಕತ್ವವನ್ನು ಹೇಳುವುದು ಶ್ರುತಿಯ ಅಭಿಪ್ರಾಯವೆಂದು ಇದರಿಂದ ಸೂಚಿತವಾಗುತ್ತದೆ ವೈಶ್ವಾನರಿಗೂ ಉಪಾಸಕರಿಗೂ ಏಕತ್ವವನ್ನು ಹೇಳ್ತಾ ಇದೆ ಇದರಂತೆ ನೀನು ಕುರುಡನಾಗಿ ಬಿಡುತ್ತಿದ್ದೆ ಅಂಧೋ ಭವಿಷ್ಯ ಬಸ್ತಿಷ್ಟೇ ವ್ಯಭೇತ್ಸತ್ ಪಾದೂಷ್ಟೇ ವ್ಯಂಬ್ರಾಸ್ತೆ ತಾಮ್ ಜೋಲ್ ಬಿಡ್ಬಿಡ್ತಿದ್ದ ಕಾಲು ಪಾದ ಭೂಮಿಯನ್ನೇ ನಾನು ವಿಶ್ವಾನ ಅಂತಿದ್ದೆ ಅದು ಪಾದ ಪ್ರತಿಷ್ಠೆ ಅದು ಆಯ್ತು 9 ಗಂಟೆ ಆಯ್ತಮ್ಮ ಕರೆಂಟ್ ಹೋಯ್ತು ನಿಂತು ಅಂದ್ಕೊಂಡಿದೆ ಅಂತೂ ಪ್ಯಾರಾಲು ಮುಗೀತು ಸ್ವಲ್ಪ ಭಗವಂತನ ಅನುಗ್ರಹ ಇದೆ ಅಂತ ಆಯ್ತು ನಿಮ್ಮ ಮೇಲೆ